ಓಂಕಾರ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರತಿಭಾ ಆನಂದ್. ಎಸ್, ಇವತ್ತಿನ ಒಂದು ಓಂಕಾರ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಮಾತನಾಡ್ತಾ ಇರುವಂತಹ ಒಂದು ವಿಚಾರ ಅಂದ್ರೆ ಪಿತೃದೋಷ ಅಂತ ಅಂದ್ರೆ ಏನು, ಪಿತೃದೋಷ ಯಾತಕ್ಕಾಗಿ ಆಗುತ್ತೆ, ಹಾಗೆ ನಿಜಕ್ಕೂ ಕೂಡ ಅದೇ ಪಿತೃದೋಷ ಅಂದ್ರೆ ಏನು, ಅದಕ್ಕೆ ಕಾರಣಗಳೇನು, ಅದಕ್ಕೆ ಪರಿಹಾರಗಳೇನು, ಮತ್ತೊಂದು ಕಡೆ ಪಿತೃದೋಷದಿಂದ ಆಗುವಂತಹ ತೊಂದರೆಗಳೇನು, ಯಾವ ರೀತಿಯಾದಂತಹ ತೊಂದರೆಗಳಿಗೆ ತುತ್ತಾಗ್ತಾರೆ ಜನ, ಇನ್ನು ಪಿತೃದೋಷ ಇರೋದನ್ನ ತಿಳಿದುಕೊಳ್ಳೋದಾದ್ರೂ ಹೇಗೆ, ಹೇಗೆ ಕಂಡಿಡಿಬೇಕು ಅದನ್ನ, ಏನಾದ್ರೂ ಮುನ್ಸೂಚನೆಗಳು ಸಿಗುತ್ತಾ, ಅಥವಾ ಏನಾದ್ರೂ ಹರಕೆಗಳನ್ನ ಮಾಡಿಕೊಂಡ್ರು ಕೂಡ ಪಿತೃದೋಷಗಳು ಕಾರಣ ಆಗತ್ತಾ, ಈ ರೀತಿಯಾದಂತಹ ನಾನಾ ಪ್ರಶ್ನೆಗಳು ಅಥವಾ ಅನುಮಾನಗಳು ಕಾಡುತ್ತೆ. ಇನ್ನು ಪಿಂಡ ಪ್ರಧಾನದಿಂದ ದೋಷ ನಿವಾರಣೆ ಆಗತ್ತಾ, ಪಿತೃದೋಷ ಅಂದ್ರೆ ಪಿಂಡ ಪ್ರಧಾನ ಮಾಡೋದಾಗಿರಬಹುದು ಅಥವಾ ನಾನಾ ರೀತಿಯಾದಂತಹ ಪರಿಹಾರಗಳನ್ನ ಮಾಡೋದನ್ನ ನೋಡಿರ್ತೀವಿ, ಹಾಗೆ ವಾಡಿಕೆ ಎಂಬಂತೆ ಮಾಡ್ಕೊಂಡು ಕೂಡ ಬರ್ತಾ ಇರ್ತಾರೆ. ಸೊ ಇದಕ್ಕೆ ಪರಿಪೂರ್ಣವಾದಂತಹ ಮಾಹಿತಿ, ಇದಕ್ಕೆ ಕಾರಣಗಳೇನು, ಹಾಗೆ ಇದಕ್ಕೆ ಏನ್ ಕಾರಣ ಅನ್ನೋದ್ರ ಜೊತೆಗೆ ದೋಷ ಯಾಕುಂಟಾಗುತ್ತೆ, ಅದನ್ನ ಕಂಡಿಡಿಯೋದಾದ್ರೂ ಹೇಗೆ, ಅದಕ್ಕೆ ಪರಿಹಾರ ಏನು, ಇದೆಲ್ಲದರ ಕುರಿತು ಸಂಪೂರ್ಣವಾದಂತಹ ಚರ್ಚೆಯನ್ನು ಮಾಡ್ತೇವೆ. ಜೊತೆಗೆ ಸಾಕಷ್ಟು ಮಾಹಿತಿಗಳನ್ನ ಕೂಡ ತಿಳಿಸ್ಕೊಡ್ತಾರೆ. ಪ್ರಣವ್ ಶರ್ಮಾ ಅವರಿದ್ದಾರೆ, ಆಧ್ಯಾತ್ಮಿಕ ಚಿಂತಕರು, ಕಾರ್ಯಕ್ರಮಕ್ಕೆ ಅವರನ್ನ ಸ್ವಾಗತಿಸ್ತೇನೆ. ಗುರುಗಳ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲನೇದಾಗಿ ನೋಡ್ತಾ ಇದೀವಿ, ಪಿತೃದೋಷ ಅಂದ ಕೂಡಲೇ ನೆನಪಾಗೋದು, ನೀವೆಷ್ಟೇ ಆರ್ಥಿಕವಾಗಿ ಸದೃಢರಾಗಿರಿ, ಮಾನಸಿಕ ನೆಮ್ಮದಿ ಇರಲ್ಲ, ಅಥವಾ ದೈಹಿಕವಾಗೂ ಕೂಡ ತೊಂದರೆಗಳು, ಸಾಕಷ್ಟು ರೀತಿಯಾದಂತಹ ಅನಾನುಕೂಲಗಳು ಕಾಡ್ತಾ ಇರುತ್ತೆ. ಪಿತೃದೋಷ ಯಾವುದೇ ಕಾರಣಕ್ಕೂ ಇರಬಾರ್ದು, ಏನೇ ದೋಷಗಳಿದ್ರು ಕೂಡ ಪಿತೃದೋಷಕ್ಕೆ ಪರಿಹಾರ ಕಂಡುಕೊಳ್ಳಲೇಬೇಕು ಅಂತ. ಏನು ಪಿತೃದೋಷ ಅಂದ್ರೆ? ಹಾಗಿದ್ರೆ ಬಹಳ ಒಳ್ಳೆಯ ವಿಚಾರವನ್ನ ಹೇಳಿದ್ರಿ. ಮೊದಲನೇದಾಗಿ ಪಿತೃದೋಷ ಅಂತಂದ್ರೆ ಏನೇ ಆದ್ರೂ ಕೂಡ ಪಿತೃದೋಷ ಇದ್ದ ಪಕ್ಷದಲ್ಲಿ ಏನೋ ಒಂದು ರೀತಿ ಮಾನಸಿಕವಾಗೋ ಆರ್ಥಿಕವಾಗೋ ಯಾವುದೋ ಒಂದು ರೀತಿ ತೊಂದರೆನಲ್ಲೇ ಇರ್ತೀವಿ ಅಂತ. ಇದು ಅಕ್ಷರಶಃ ಸತ್ಯವಾಗಿರತಕ್ಕಂತಹ ಮಾತು. ಯಾಕೆ ಹೇಳ್ತೀವಿ ಅಂತಂದ್ರೆ, ನಾವು ಸಾಕಷ್ಟು ಜನಗಳನ್ನ ನೋಡ್ತಾ ಇರ್ತೀವಿ, ಜಾತಕದಲ್ಲಿ ಇರತಕ್ಕಂಥ ಪಿತೃದೋಷಗಳನ್ನ ನೋಡಿ ಅಂತವರು ಓದಿರ್ತಾರೆ, ಒಳ್ಳೆಯ ಒಂದು ಕೆಲಸದಲ್ಲಿ ಇರ್ತಾರೆ ಅಥವಾ ಒಳ್ಳೆ ಆರ್ಥಿಕವಾಗಿ ಕೂಡ ಇರ್ತಾರೆ, ಆದ್ರೆ ಅವರ ಮನೆಗಳಲ್ಲಿ ಸಾಕಷ್ಟು ರೀತಿಯಾಗಿರ್ತಕ್ಕಂಥ ಏನೋ ಒಂದು ಕಷ್ಟ ಕೋಟಳೆಗಳು ಖಂಡಿತ ಇದ್ದೇ ಇರುತ್ತವೆ. ಇದು ಖಂಡಿತ ಇರತಕ್ಕಂತಹ ಒಂದು ವಿಚಾರ. ಯಾಕೆ ಈ ಪಿತೃದೋಷ ಬರುತ್ತೆ, ಪಿತೃದೋಷಕ್ಕೆ ಯಾಕೆ ಅಷ್ಟು ಮಹತ್ವ, ಈ ಪಿತೃದೋಷ ಇದ್ದ ಪಕ್ಷದಲ್ಲಿ ಯಾಕೆ ಜನರು ಯಾವಾಗಲೂ ಕಷ್ಟವನ್ನ ಪಡ್ತಾ ಇರ್ತಾರೆ ಅನ್ನುವಂಥ ಒಂದು ವಿಚಾರವಾಗಿ ನಾವು ಸಮಗ್ರವಾಗಿ ಚಿಂತನೆಯನ್ನ ಮಾಡಿದ್ರೆ, ವೇದದಲ್ಲಿ ಒಂದು ಕಡೆ ಪ್ರಮಾಣ ಇದೆ, ಜಾಯಮಾನೋ ವೈ ಬ್ರಾಹ್ಮಣ ತ್ರಿಭಿಹಿ ಋಣವ ಜಾಯತೆ, ಅಂದ್ರೆ ಮೂರು ಋಣಗಳಿಂದ ಮನುಷ್ಯ ಹುಟ್ಟತಾನಂತೆ. ಮೂರು ಋಣಗಳು ನಮಗೆ ಪ್ರಧಾನವಾಗಿರ್ತಕ್ಕಂಥದ್ದು, ಅದರಲ್ಲಿ ದೇವಋಣ, ಋಷಿಋಣ ಮತ್ತೆ ಪಿತೃಋಣ ಅಂತ. ಇದಕ್ಕೆ ಋಣ ತ್ರಯಗಳು ಅಂತ ಹೇಳ್ತೀವಿ. ದೇವರ ಋಣವನ್ನ ನಾವು ತೀರಿಸ್ಬೇಕು. ಯಾಕೆ ಋಣ ತೀರಿಸಕ್ಕೆ ಅವಶ್ಯಕತೆ ಇರತಕ್ಕಂಥದ್ದು ಏನು ಅಂತಂದ್ರೆ, ನೋಡಿ ಈ ಪ್ರಪಂಚವನ್ನ ಈ ರೀತಿ ಸೃಷ್ಟಿ ಮಾಡಿ, ನಮ್ಮ ಮನುಷ್ಯನಿಗೆ ಈ ರೀತಿ ಒಂದು ದೇಹವನ್ನ ಕೊಟ್ಟು, ಮಾತಾಡ್ಲಿಕ್ಕೆ ಶಕ್ತಿಯನ್ನ ಕೊಟ್ಟು, ಕಣ್ಣಿನಲ್ಲಿ ದೃಷ್ಟಿ ಶಕ್ತಿಯನ್ನ ಕೊಟ್ಟು, ಮೂಗಿನಲ್ಲಿ ಆಘ್ರಾಣ ಶಕ್ತಿಯನ್ನ ಕೊಟ್ಟು, ಈ ರೀತಿ ಜಗತ್ತಿನ ಸೃಷ್ಟಿ ಮಾಡಿ, ಜಗತ್ತಿನಲ್ಲಿ ಅನ್ನ ಅನ್ನತಕ್ಕಂಥದ್ದು ಒಂದು ಬೆಳೆದು, ಅಂದ್ರೆ ಧಾನ್ಯಗಳು ಇತ್ಯಾದಿ ಎಲ್ಲ ಬೆಳೆದು, ಅದರಿಂದ ಈ ದೇಹವನ್ನ ತುಂಬಿಸ್ಕೊಳ್ಳುವಂತ ಒಂದು ಪ್ರಯತ್ನ ಮಾಡಿ, ಅದರಿಂದ ಈ ದೇಹ ನಡೆಯತಕ್ಕಂತಹ ಒಂದು ಸಮಗ್ರವಾಗಿರ್ತಕ್ಕಂತಹ ಒಂದು ಚಿಂತನೆಯನ್ನ ಕೊಟ್ಟಿರತಕ್ಕಂಥದ್ದು ಯಾರು ಅಂತಂದ್ರೆ ಭಗವಂತ. ಜಗತ್ತಿನ ಸೃಷ್ಟಿಯನ್ನ ಮಾಡಿ, ಸ್ಥಿತಿಯನ್ನ ಮಾಡ್ತಾ, ಅಂತ್ಯಕಾಲದಲ್ಲಿ ಲಯವನ್ನ ಮಾಡ್ತಾ ಇರ್ತಕ್ಕಂಥದ್ದು ನಮಗೆ ಕಾಣಿಸ್ತಾ ಇಲ್ಲ ಭಗವಂತ ಇದಾನ ಇಲ್ವಾ ಅಂತ, ಆದರೆ ಈ ಎಲ್ಲ ಕೆಲಸಗಳು ಕೂಡ ಮಾಡ್ತಾ ಇರ್ತಕ್ಕಂಥದ್ದು ಯಾರೋ ಒಬ್ರು ಇರಬೇಕಲ್ವಾ. ಯಾರು ನಮಗೆ ರಾತ್ರಿ ಮಲಗಿದ ತಕ್ಷಣ ನಿದ್ದೆ ಬರ್ತಕ್ಕಂತ ಒಂದು ಆ ಶಕ್ತಿಯನ್ನ ಕೊಟ್ಟವನು, ಈ ದೇಹದಲ್ಲಿ ಆ ಶಕ್ತಿಯನ್ನ ತುಂಬಿಸ್ತವನು ಯಾರು ಅಂತಂದ್ರೆ, ನಮಗೆ ಕಣ್ಣು ಕಾಣಿಸದೇ ಇರ್ಬೋದು, ಅದು ಖಂಡಿತ ಆ ಭಗವಂತ. ಹೀಗೆ ಭಗವಂತ ಅವನ ಋಣವನ್ನ ತಗೊಂಡು ನಾವು ಮೊದಲು ಬರ್ತೀವಂತೆ. ನಾವು ದೇವರ ಋಣವನ್ನ ತೀರಿಸ್ಲಿಕ್ಕೆ ಸಾಕಷ್ಟು ಪ್ರಯತ್ನವನ್ನ ಮಾಡ್ಬೇಕಾಗತ್ತೆ, ಇದಕ್ಕೆ ದೇವಋಣ ಅಂತ ಹೇಳ್ತೀವಿ. ಎರಡನೇದು ಬಂದು ಋಷಿ ಋಣ. ಏನಕ್ಕೆ ಋಷಿ ಋಣಕ್ಕೆ ಪ್ರಾಧಾನ್ಯತೆ ಅಂತಂದ್ರೆ, ಈ ಜಗತ್ತಿನಲ್ಲಿ ಮೊದಲು ಒಳ್ಳೇದು ಯಾವುದು ಕೆಟ್ಟದ್ ಯಾವುದು ಅಂತ ಹೇಳಿದ್ದೆಲ್ಲವೂ ಕೂಡ ವೇದಗಳೇ. ಜಗತ್ತಿಗೆ ಮೊದಲ ಸಾಹಿತ್ಯ ಅಥವಾ ವಾಂಗ್ಮಯ ಅಂತ ಹೇಳ್ಬೋದು ಈ ವೇದಗಳನ್ನ. ಮೊದಲ ವಾಂಗ್ಮಯ ಜಗತ್ತಿಗೆ ಸಾಕಷ್ಟು ಹಳೆಯದಾಗಿರ್ತಕ್ಕಂತಹ ವಾಂಗ್ಮಯ ನಮ್ಗೆ ಎಲ್ಲರೂ ಹುಡುಕೊಂಡು ಹೋದ್ರೆ ಅದು ವೇದಗಳು. ಅಂತಹ ವೇದಗಳು ಋಷಿಗಳು ರಚನೆ ಮಾಡಿದ್ದಲ್ಲ, ಋಷಿಗಳು ದರ್ಶಿಸಿದ್ದು ಅವರ ಯೋಗದಲ್ಲಿ. ಅಂತಹ ವೇದಗಳನ್ನ ಮನುಷ್ಯರಿಗೆ ಅಂದುಪಾಟಿನಲ್ಲಿ ಕೊಡ್ಲಿಕ್ಕೋಸ್ಕರ ಋಷಿಗಳು ಅವರು ಸಾಕಷ್ಟು ವ್ಯಯವನ್ನ ಮಾಡಿರ್ತಾರೆ, ಅವರ ಒಂದು ಶಕ್ತಿಯನ್ನ ವ್ಯಯ ಮಾಡಿ ಅವರು ಕಷ್ಟವನ್ನ ಪಟ್ಟು ಆ ವೇದಗಳನ್ನ ದರ್ಶಿಸಿ ಅದನ್ನ ಮನುಷ್ಯನಿಗೆ ಅಂದುಪಾಟ್ಲಿಗೆ ಸಿಗುವಂತೆ ಒಂದು ಮಾಡ್ತಾರೆ. ಇದಕ್ಕೆ ಋಷಿ ಋಣಗಳು ಪ್ರಾಧಾನ್ಯ. ಮೂರನೇದಾಗಿರ್ತಕ್ಕಂಥದ್ದು ಪಿತೃಋಣ, ಅಂದ್ರೆ ನಾವು ಪ್ರತ್ಯಕ್ಷವಾಗಿ ಈ ದೇಹವನ್ನ ತಗೊಂಡು ಬಂದಿದ್ದೀವಿ ಇವತ್ತು ಭೂಮಿ ಮೇಲೆ ಅಂತಂದ್ರೆ, ಅದಕ್ಕೆ ಪ್ರತ್ಯಕ್ಷವಾಗಿರ್ತಕ್ಕಂತಹ ಕಾರಣ ನಮ್ಮ ತಂದೆ ತಾಯಿಗಳು. ಹಾಗಾಗಿ ಮನುಷ್ಯ ಈ ಮೂರು ಋಣಗಳನ್ನ ತಗೊಂಡು ಬರ್ತಾನಂತೆ. ಈ ಮೂರು ಋಣಗಳನ್ನ ಯಾರು ತೀರಿಸಲ್ವೋ ಅವನಿಗೆ ಶಾಸ್ತ್ರದಲ್ಲಿ ಕೃತಜ್ಞ ಅನ್ನತಕ್ಕಂತಹ ಒಂದು ಮಾತನ್ನ ಹೇಳಿರ್ತಕ್ಕಂಥ. ಕೃತಜ್ಞ ಅಂದ್ರೆ ಏನು, ಗ್ರಾಟಿಟ್ಯೂಡ್ ಇಲ್ದೇ ಇರೋನು ಅವನಿಗೆ ಕೃತಜ್ಞ ಅಂತ ಹೇಳ್ತೀವಿ.
ನಮ್ಮ ಹಿಂದೂ ಸನಾತನ ಧರ್ಮದಲ್ಲಿ ಏನು ಪಾಪ ಮಾಡಿದ್ರು ಕೂಡ ಪ್ರಾಯಶ್ಚಿತ್ತ ಇದೆಯಂತೆ. ಅಂದ್ರೆ ನೀವು ಬ್ರಹ್ಮಹತ್ಯ ಮಾಡಿದ್ರೆ, ಗೋಹತ್ಯ ಮಾಡಿದ್ರೆ, ಸುರಾಪಾನ ಮಾಡಿದ್ರೆ ಪ್ರಾಯಶ್ಚಿತ್ತ ಇದೆಯಂತೆ. ಮಾಡಿದ ಉಪಕಾರವನ್ನ ಯಾರು ಮರೆತು ಹೋಗ್ತಾರೆ ಅಂತಹ ಪಾಪಕ್ಕೆ ಪ್ರಾಯಶ್ಚಿತ್ತ ಈ ಶಾಸ್ತ್ರದಲ್ಲಿ ಕಾಣಲ್ಲ. ಹಾಗಾಗಿ ಭಗವಂತ ನಮಗೆ ಮಾಡಿರತಕ್ಕಂತಹ ಉಪಕಾರಗಳು, ಋಷಿಗಳು ನಮಗೆ ಕೊಟ್ಟಿರತಕ್ಕಂತಹ ದಾರಿ, ಆ ನಿಟ್ಟಿನಲ್ಲಿ ಅವರು ಮಾಡಿರತಕ್ಕಂತಹ ಉಪಕಾರಗಳು, ಪ್ರತ್ಯಕ್ಷವಾಗಿ ಪಿತೃಗಳು, ನಮ್ಮ ತಂದೆ ತಾಯಿಯರು, ಹಿರಿಯರು ನಮಗೆ ಈ ದೇಹವನ್ನು ಕೊಟ್ಟಿರತಕ್ಕಂಥದ್ದು, ಈ ಮೂರು ಉಪಕಾರಗಳಿಗೆ ನಾವು ಪ್ರತ್ಯುಪಕಾರ ಅಂದ್ರೆ ಆ ಋಣವನ್ನು ತೀರಿಸತಕ್ಕಂತಹ ಒಂದು ಪ್ರಯತ್ನ ಮನುಷ್ಯನಿಗೆ ಅತ್ಯವಶ್ಯ. ಯಾವಾಗ ಮನುಷ್ಯ ವಿಶೇಷವಾಗಿ ದೇವಋಣ ತೀರಿಸಿಲ್ಲ ಅಂತಂದ್ರೂ ಕೂಡ ತುಂಬಾ ನಮಗೆ ಸಾಧಾ ತೊಂದರೆಗಳು ಅನ್ನತಕ್ಕಂಥದ್ದು ಉಂಟಾಗದೇ ಇರಬಹುದೇನೋ. ಋಷಿಗಳ ಋಣವನ್ನು ತೀರಿಸಲಿಲ್ಲ ಅಂತಂದ್ರೆ ಒಂದು ರೀತಿ ತೊಂದರೆ ಸಾಕಷ್ಟು ಉಂಟಾಗದೇ ಇರಬಹುದೇನೋ. ಆದರೆ ಪಿತೃ ಋಣ ತೀರಿಸಲಿಲ್ಲ ಅಂತಂದ್ರೆ ಖಂಡಿತ ಬರೆದಿಟ್ಕೊಳ್ಳಿ, ಯಾವ ಮನುಷ್ಯನಿಗಾದ್ರೂ ತೊಂದರೆ ತಪ್ಪಿದ್ದಲ್ಲ, ಇದು ಕಟ್ಟಿಟ್ಟ ಬುತ್ತಿ. ಪಿತೃ ಋಣವನ್ನ ತೀರಿಸಲಿಲ್ಲ ಅಂತಂದ್ರೆ, ಪಿತೃ ದೋಷ ಇದೆ ಅಂತಂದ್ರೆ ಖಂಡಿತ ಆ ರೀತಿ ಸಮಸ್ಯೆ ಮನುಷ್ಯನಿಗೆ ಬರ್ತಾ ಇರುತ್ತೆ. ಇದನ್ನ ನಾವು ಸಾಕಷ್ಟು ಸರಿ ಜಾತಕದಲ್ಲಿ ನೋಡಿರ್ತೀವಿ, ಪಿತೃದೋಷ ಇರುತ್ತೆ, ಏನೇ ಕೆಲಸ ಮಾಡಿದ್ರು ಕೈ ಹತ್ತಲ್ಲ. ಹಾಗಾದ್ರೆ ಪ್ರಮುಖ ಕಾರಣಗಳೇನು ಪಿತೃದೋಷ ಬರ್ಲಿಕ್ಕೆ ಅಂತ ನಾವು ವಿಶ್ಲೇಷಣೆಯನ್ನ ಮಾಡಬೇಕು ಅಂತಂದ್ರೆ, ಕಾರಣಗಳು ಸಾಕಷ್ಟು ರೀತಿ ಕಾರಣಗಳಿರುತ್ತೆ. ಪಿತೃಗಳು ಅಂತಂದ್ರೆ ನಾನು ಬರೀ ತಂದೆ ತಾಯಿಯರನ್ನ ಮಾತ್ರ ಉದ್ದೇಶ ಮಾಡಿ ಮಾತಾಡ್ತಾ ಇದ್ದೀನಿ ಅಂತ ಅನ್ಕೊಳ್ಬಾರ್ದು. ಪಿತೃಗಳು ಅಂತಂದ್ರೆ ನಮ್ಮ ಎಲ್ಲ ಆನ್ಸೆಸ್ಟರ್ಸ್ಗಳು ಅಂದ್ರೆ 12 ತಲೆಮಾರು ಇರತಕ್ಕಂತಹ ಪಿತೃಗಳು ಯಾರೇ ಇದ್ರು, ಅವರಲ್ಲಿ ಯಾರಿಗೆ ಆದ್ರೂ ಅಕಾಲದಲ್ಲಿ ಮೃತ್ಯು ಆಗಿದ್ದು ಅವರಿಗೆ ಈ ಭೂಮಿಯಿಂದ ಪ್ರೇತತ್ವ ಅನ್ನತಕ್ಕಂಥದ್ದು ನಿವಾರಣೆ ಆಗಿಲ್ಲ ಅಂತಂದ್ರೆ ಅದು ಜಾತಕದಲ್ಲಿ ಪಿತೃದೋಷವಾಗಿ ಪರಿಣಾಮವನ್ನು ತೋರಿಸ್ತಕ್ಕಂಥದ್ದು. ಅವರಿಗೆ ಸಂಸ್ಕಾರಾದಿಗಳು ಸರಿಯಾಗಿ ಆಗಿಲ್ಲ ಅಂತಂದ್ರೆ, ಆ ದೇಹಕ್ಕೆ ಸಂಸ್ಕಾರಾದಿಗಳು ಆಗಿಲ್ಲ ಅಂತಂದ್ರೆ ಪಿತೃದೋಷವಾಗಿ ಪರಿಣಾಮ ತೋರಿಸ್ತಕ್ಕಂಥದ್ದು. ಅಥವಾ ತಂದೆ ತಾಯಿಗಳಿಗೆ ಮೋಸವನ್ನ ಮಾಡಿ ಹೊರಗಡೆ ಬಂದು ಮಗ ನಂತರ ಜೀವನವನ್ನ ಕ್ರಮಿಸಿದ್ರೆ, ಅಥವಾ ಎರಡನೇ ತಾಯಿ ಮಲ ತಾಯಿ ಈ ರೀತಿ ಇರ್ತಾರಲ್ಲ, ಅಂತವರಿಗೆ ಕೂಡ ಖಂಡಿತ ಮೋಸವನ್ನ ಮಾಡಿ ಅವನು ಮಗನಾಗಿ ಮಾಡಬೇಕಾಗಿರ್ತಕ್ಕಂಥ ಕರ್ತವ್ಯಗಳನ್ನ ಹೊರಗಡೆ ಅದರಿಂದ ಹೊರಗಡೆ ಬಂದಿರತಕ್ಕಂಥ ಪ್ರಯತ್ನವನ್ನ ಮಾಡಿದ್ದೇ ಆದ್ರೆ ಖಂಡಿತ ಆ ವಂಶಕ್ಕೆ ಪಿತೃದೋಷ ಬರುತ್ತೆ ಅನ್ನತಕ್ಕಂಥದ್ದನ್ನ ನಾವು ಜಾತಕದಲ್ಲಿ ನೋಡಬಹುದು. ಈ ರೀತಿ ಯಾರಿಗಾದ್ರೂ ದೈಹಿಕವಾಗಿ ಸಂಸ್ಕಾರಾದಿಗಳು ಸರಿಯಾಗಿ ಆಗಿಲ್ಲ ಅಂತಂದ್ರೆ, ಅಗ್ನಿಯಿಂದ ಬಂದಿರತಕ್ಕಂತಹ ಗಂಡಾಂತರಗಳು ಅಥವಾ ಬೇರೆ ಬೇರೆ ರೀತಿ ಅಕಾಲದಲ್ಲಿ ಮೃತ್ಯು ಅನ್ನತಕ್ಕಂಥದ್ದು ಉಂಟಾಗಿದ್ರೆ ಅವರ ನೆಕ್ಸ್ಟ್ ಬರ್ತಕ್ಕಂಥ ಪ್ರೋಜನಿಗೆ ಈ ಪಿತೃದೋಷ ಅನ್ನತಕ್ಕಂಥದ್ದು ಬರ್ತಕ್ಕಂಥ ಸಂಭವಗಳು ಹೆಚ್ಚಿಗೆ ಇರತಕ್ಕಂಥದ್ದು. ಅದನ್ನ ಜಾತಕವನ್ನ ನೋಡಿ ವಿಶ್ಲೇಷಣೆಯನ್ನ ಮಾಡಬೇಕಾಗತ್ತೆ. ಜಾತಕದಲ್ಲಿ ನಾವು ನೋಡಿದಾಗ ಪಿತೃದೋಷದ ಬಗ್ಗೆ ಒಂದು ಅರಿವು ಅನ್ನತಕ್ಕಂಥದ್ದು ಸಿಗತ್ತೆ. ಇದು ಜಾತಕದಲ್ಲಿ ಸಿಗಲಿಲ್ಲ ಅಂದ ಪಕ್ಷದಲ್ಲಿ ಕೂಡ ಪ್ರಶ್ನಾಶಾಸ್ತ್ರವನ್ನ ಅವಲಂಬಿಸಬೇಕಾಗತ್ತೆ. ಆ ಪ್ರಶ್ನಾಶಾಸ್ತ್ರದಲ್ಲಿ ಆ ದೈವಜ್ಞನ ಒಂದು ಸಿದ್ಧಿಯ ವಿಚಾರದಲ್ಲಿ ಈ ಒಂದು ಪಿತೃದೋಷ ಅನ್ನತಕ್ಕಂಥದನ್ನ ನಿರ್ಣಯ ಮಾಡಿ ನಂತರ ಆ ಪಿತೃದೋಷಕ್ಕೆ ಯಾವ್ಯಾವ ರೀತಿ ಪರಿಹಾರಗಳನ್ನ ಮಾಡ್ಕೋಬಹುದು, ಪರಿಹಾರ ಖಂಡಿತ ಆಗತ್ತಾ, ಪರಿಹಾರ ಆಗೋದ್ರಿಂದ ಆ ಮನುಷ್ಯನಿಗೆ ಅಭ್ಯುನ್ನತಿ ಆಗತ್ತಾ ಅನ್ನತಕ್ಕಂಥದ್ದು ಜ್ಯೋತಿಷಿಗಳು ಅಥವಾ ದೈವಜ್ಞರು ಖಂಡಿತ ಅದರ ಬಗ್ಗೆ ಒಂದು ಸಮಗ್ರವಾದ ಚಿಂತನೆಯನ್ನ ಕೊಡ್ತಾರೆ. ಇನ್ನೊಂದು ವಿಚಾರ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇನ್ನೊಂದು ಕಡೆ ಈಗ ಪಿತೃದೋಷ ಇದೆ ಅನ್ನೋದನ್ನ ಕಂಡು ಹಿಡಿಯೋದು ಹೇಗೆ? ಜಾತಕದಲ್ಲಿ ಅಂದ್ರೆ ನೀವು ಲಕ್ಷಣಗಳನ್ನ ಕೇಳ್ತಾರೆ ಮನೆಗಳಲ್ಲಿ. ಖಂಡಿತ ಲಕ್ಷಣಗಳು ಅಂತಂದ್ರೆ ನೀವೇ ಹೇಳಿದ್ರೆ ಮೊದಲನೇದಾಗಿ ಏನು ಕಾರ್ಯವನ್ನ ಮಾಡಿದ್ರು, ಏನು ಕೆಲಸವನ್ನ ಮಾಡಿದ್ರು ಅಭ್ಯುನ್ನತಿಯನ್ನ ಹೊಂದಲಿಕ್ಕಾಗಲ್ಲ. ಅಂದ್ರೆ ಒಂದು ಒಳ್ಳೆಯದಾಗಿರ್ತಕ್ಕಂಥ ಒಂದು ಉದ್ಯೋಗ ಇದೆ, ಒಳ್ಳೆಯದಾಗಿರ್ತಕ್ಕಂತಹ ಒಂದು ಸಂಪಾದನೆ ಇದೆ ಅಂತಂದ್ರೆ ಕೂಡ ಆರ್ಥಿಕವಾಗಿ ಅವರು ಆ ದುಡ್ಡನ್ನ ಉಳಿಸಲಿಕ್ಕಾಗಲ್ಲ. ಯಾವುದೋ ಒಂದು ರೀತಿ ಯಾವುದೋ ಒಂದ್ ಕಡೆ ವ್ಯಯ ಆಗ್ತಾ ಇರತಕ್ಕಂತಹ ಸಂಭವಗಳು ಕಾಣಿಸ್ತಕ್ಕಂಥದ್ದು. ಕಾಲರ್ ಇದ್ದಾರೆ, ಸಂಗೀತ ಅಂತ ಕರೆ ಮಾಡಿದ್ದಾರೆ. ಸಂಗೀತ ನಮಸ್ತೆ ಹೇಳಿ. ನಮಸ್ತೆ ಮೇಡಮ್, ನಾ ಗುರುಜಿ ಹತ್ರ ಮಾತಾಡಿ ಮಾತಾಡಿ. ನಮಸ್ಕಾರ ಸಂಗೀತ ಅವರ, ಹೇಳಿಮ್ಮ. ನಮಸ್ಕಾರ ಗುರುಜಿ, ಇದು ನೀವು ಹೇಳ್ತಾ ಇದ್ರಲ್ಲ ಗುರುಜಿ, ಇದು ವರ್ಷ ವರ್ಷ ಮಾಡಂತದ ಅಥವಾ ಒಂದು ಸರಿ ಮಾಡಿ ಬಿಡಂತದ ಗುರುಜಿ? ಇದು ವರ್ಷ ವರ್ಷ ಮಾಡತಕ್ಕಂಥದ್ದು ಮಾಡ್ಲೇಬೇಕು. ವರ್ಷ ವರ್ಷ ಮಾಡೋದಿಕ್ಕೂ ಪಿತೃದೋಷಕ್ಕೂ ಸಂಬಂಧ ಅಂತ ನಾವು ಕಲ್ಪಿಸ್ಲಿಕ್ಕೆ ಆಗಲ್ಲ. ಆದ್ರೆ ವರ್ಷ ವರ್ಷ ಮಾಡಿಲ್ಲ ಅಂತಂದ್ರೆ ಪಿತೃದೋಷ ಬರತಕ್ಕಂತಹ ಸಂಭವಗಳು ಕೂಡ ಇರತಕ್ಕಂಥದ್ದು. ವರ್ಷ ವರ್ಷ ನೀವು ಮಾಡಿದ್ರು ಕೂಡ ನಿಮ್ಮ ಜಾತಕಗಳಲ್ಲಿ ಪಿತೃದೋಷ ಕಾಣಿಸ್ತಾ ಇದೆ ಮನೆಯಲ್ಲಿ ಅಂತಂದ್ರೆ ಅದಕ್ಕೆ ಬೇರೆ ರೀತಿಯಾಗಿರ್ತಕ್ಕಂತಹ ಪ್ರಾಯಶ್ಚಿತ್ತ ಕರ್ಮಗಳನ್ನ ಮಾಡ್ಕೋಬೇಕಾಗತ್ತೆ. ನಿಮ್ಮ ವಂಶದಲ್ಲಿ ಯಾರಿಗಾದ್ರೂ ಪ್ರೇತತ್ವ ಅನ್ನತಕ್ಕಂಥದ್ದು ಸಂಭವ ಆಗಿದೆ ಅಂತಂದ್ರೆ ನೀವು ವರ್ಷ ವರ್ಷ ಮಾಡಿದ್ರು ಕೂಡ ಅದರಲ್ಲಿ ನಿವಾರಣೆ ಅನ್ನತಕ್ಕಂಥದ್ದು ಕಾಣಲ್ಲ. ಅದಕ್ಕೆ ಕೆಲವೊಂದಷ್ಟು ರೀತಿ ಪ್ರಾಯಶ್ಚಿತ ಮಾಡ್ಕೋಬೇಕಾಗತ್ತೆ. ಹಾಗಾಗಿ ನೀವೇನು ಅಂತಂದ್ರೆ ಆ ರೀತಿ ನಿಮ್ಗೆ ಪಿತೃದೋಷ ಇದೆ ಅಂತ ಏನಾದ್ರು ಅನುಮಾನ ಇದ್ದ ಪಕ್ಷದಲ್ಲಿ ಯೋಗ್ಯರಾಗಿರ್ತಕ್ಕಂತಹ ಜ್ಯೋತಿಷಿಗಳ ಹತ್ರ ಅದನ್ನ ಪರೀಕ್ಷೆಯನ್ನ ಮಾಡಿಸಿ, ಪರಿಶೀಲನೆಯನ್ನ ಮಾಡಿಸಿ, ಜಾತಕಗಳನ್ನ ಮನೆಯಲ್ಲಿ ಇರತಕ್ಕಂತಹ ಸಮಸ್ಯೆಗಳನ್ನ ಅವ್ರ ಹತ್ರ ಹೇಳ್ಕೊಳ್ಳಿ. ಅವಾಗ ಅವರು ಪಿತೃದೋಷ ಇದೆಯಾ ಅನ್ನತಕ್ಕಂಥ ನಿರ್ಣಯವನ್ನ ನಿಮ್ಗೆ ಕೊಡ್ತಾರೆ. ಗುರುಜಿ ನಮ್ಗೆ ಇದೆ ಅಂತ ಹೇಳಿದ್ರು ಗುರುಜಿ, ಅದನ್ನ ಮಾಡಿಸಿದೀವಿ. ಒಂದ್ಸರಿ ಒಂದ್ಸತಿ ಮಾಡಿಸಿದೀರಾ ಅಂದ್ರೆ ಶ್ರಾದ್ದಾದಿಗಳನ್ನ ಮಾಡಿಸಿದ್ರೆ ನೀವು? ಗುರುಜಿ ಕೃಷ್ಣ ನದಿ ಅರ್ಥ ಆಯ್ತು, ಅರ್ಥ ಆಯ್ತು.
ದೋಷ ಇದ್ದಾಗ ಪಿತೃ ದೋಷ ಮಾತ್ರ ಇದೆ ಅಂದಾಗ ಶ್ರಾದ್ದವನ್ನ ಮಾಡಿಸಿದ್ರೆ ಅದಕ್ಕೆ ಪರಿಹಾರ ನಿವಾರಣೆ ಕಾಣಲ್ಲಮ್ಮ. ಅದಕ್ಕೆ ಬೇರೆ ರೀತಿಯಾಗಿರ್ತಕ್ಕಂತ ಪ್ರಾಯಶ್ಚಿತ ಕರ್ಮಗಳು ಶಾಸ್ತ್ರದಲ್ಲಿ ಹೇಳಿದೆ. ನಾರಾಯಣ ಬಲಿ ಅನ್ನತಕ್ಕಂತಹ ಕಲ್ಪ ಆಗಿರ್ಬೋದು, ಪ್ರೇತ ಸಂಸ್ಕಾರ, ತ್ರಿಪಿಂಡಿ ಶ್ರಾದ್ದ, ಪ್ರೇತೋದ್ಧಾರ, ತಿಲಹೋಮ, ಈ ರೀತಿ ಬೇಕಾದಷ್ಟು ಕಲ್ಪಗಳು ಶಾಸ್ತ್ರದಲ್ಲಿ ಹೇಳಿರ್ತಕ್ಕಂಥದ್ದು. ಎಷ್ಟರ ಮಟ್ಟಿಗೆ ಪಿತೃದೋಷ ಇದೆ ಅನ್ನತಕ್ಕಂಥದ್ದು ನಿರ್ಣಯ ಮಾಡಿದ ಮೇಲೆ ಯಾವ ಕಲ್ಪವನ್ನ ಮಾಡೋದ್ರಿಂದ ಆ ಪಿತೃದೋಷವನ್ನ ನಿವಾರಣೆ ಮಾಡ್ಕೋಬಹುದು ಅನ್ನತಕ್ಕಂಥದ್ದನ್ನ ಖಂಡಿತ ಯೋಗ್ಯರಾಗಿರೋ ತರ ಕೇಳಿಕೊಂಡು ನೀವು ಮಾಡ್ಕೋಬೇಕು. ಬರೀ ಶ್ರಾದ್ದಾದಿಗಳು ಮಾಡಿದ್ರೆ ಪಿತೃದೋಷಗಳು ಖಂಡಿತ ನಿವಾರಣೆ ಆಗಲ್ಲ. ಓಕೆ, ಥ್ಯಾಂಕ್ ಯು ಸವಿತಾ ಕರೆ ಮಾಡಿ ಮಾತಾಡೋದಕ್ಕೆ. ಇದೀಗ ಸುಲೋಚನಾ ಅಂತ ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ. ಮೇಡಮ್ ನಮಸ್ತೆ ಹೇಳಿ. ನಮಸ್ತೆ ಮೇಡಮ್. ಹಾ ಮೇಡಮ್, ಪ್ರಶ್ನೆ ಏನಿದೆ ಕೇಳಿ, ಗುರುಗಳಿದ್ದಾರೆ. ನಮಸ್ಕಾರ. ನಮಸ್ಕಾರ ಗುರುಜಿ. ನಮಸ್ಕಾರ ಹೇಳಿಮ್ಮ. ನನ್ನ ಹೆಸರು ಸುಲೋಚನಾ ಅಂತ, ಬೆಂಗಳೂರಿಂದ. ಹೇಳಿ ಹೇಳಿ ಸುಲೋಚನಾ ಅವರೇ, ಹೇಳಿಮ್ಮ. ನಮ್ ಮನೆಯಲ್ಲಿ ಈಗ ನನ್ನ ಗಂಡನ ಮನೆಯಲ್ಲಿ ಅವರು ನಾವು ಜಂಗಮದ ಅದೇ ಕ್ರಿಯಾ ಸಮಾಧಿ ಮಾಡ್ತಾರಲ್ಲ ಆ ತರ ಸರ್ ನಾವು. ಅದನ್ ಮಾಡಿದ್ಮೇಲೆ ಒಂದ್ ತಿಂಗಳಿಗೆ ಮತ್ತೆ ಎಲ್ಲಾ ನೆಂಟ್ರೆಲ್ಲ ಸೇರ್ಕೊಂಡು ಅವ್ರಿಗೆ ಇದ್ ಮಾಡ್ತೀವಿ, ಸ್ಥಿತಿ ಮಾಡ್ತೀವಿ. ಮತ್ತೆ ಒಂದ್ ವರ್ಷಕ್ಕೊಂದ್ಸಲ ಮಾಡ್ತಾರೆ. ಈಗ ಅವ್ರು ಇನ್ ಮಾಡೋದೇ ಇಲ್ಲ ಗುರುಜಿ, ಅವ್ರ ಮನೆ ನಮ್ಮ ಮನೆಯಲ್ಲಿ ನಡೆಸೇ ಇಲ್ಲ ಅದನ್ನ. ಇನ್ನೊಂದ್ ವರ್ಷಕ್ಕೆ ನೆಂಟ್ರನ್ನೆಲ್ಲ ಸೇರ್ಸ್ಕೊಂಡ್ಬಿಟ್ಟು ಸ್ಥಿತಿ ಮಾಡಿ ಬಿಟ್ಬಿಟ್ರೆ ಇನ್ನ ಅವ್ರಿಗೆ ಎಡೆ ಇಡೋದು ವರ್ಷಕ್ಕೊಂದ್ಸರಿ ಏನೇನು ಇಲ್ಲ, ಅದರಿಂದ ಏನಾರ ಕಾಟ ಇದೆಯಾ ಸರ್? ಇಲ್ಲಿ ಶಾಸ್ತ್ರ ಮತ್ತೆ ಸಂಪ್ರದಾಯ ಅನ್ನತಕ್ಕಂಥದ್ದು ಬೇರೆ ಬೇರೆ ಆಗತ್ತೆ. ನಿಮ್ಮ ಸಂಪ್ರದಾಯ ಇದೆ ಅಂತಂದ್ರೆ ಅದನ್ನ ಗೌರವಿಸಬೇಕಾಗತ್ತೆ. ಆದ್ರೆ ಇದು ಧರ್ಮಶಾಸ್ತ್ರದಲ್ಲಿ ಹೇಳಿರದೇ ಇರತಕ್ಕಂತ ವಿಚಾರ. ಧರ್ಮಶಾಸ್ತ್ರದಲ್ಲಿ ಏನು ಅಂತಂದ್ರೆ ಶ್ರಾದ್ದಾದಿಗಳು ಅವರವರ ವರ್ಣಾಶ್ರಮದ ಅನುಸಾರವಾಗಿ ಎಲ್ಲರೂ ಶ್ರಾದ್ದಾದಿಗಳನ್ನ ಮಾಡಲೇಬೇಕು. ಅದು ಯಾವ ರೀತಿ ಮಾಡ್ಬೇಕು, ಯಾವ ಕಲಾಪದಲ್ಲಿ ಮಾಡ್ಬೇಕು ಅನ್ನತಕ್ಕಂಥದ್ದನ್ನ ಅವರ ಹಿರಿಯರು ಯಾವ ರೀತಿ ತೋರಿಸಿರ್ತಾರೋ ಮಾರ್ಗ ಆ ರೀತಿ ಮಾಡಬೇಕಾಗತ್ತೆ. ನಿಮ್ಮ ಸಂಪ್ರದಾಯದಲ್ಲಿ ಅಷ್ಟೇ ಮಾಡತಕ್ಕಂತ ಪದ್ಧತಿ ಇದ್ರೆ ಅದನ್ನ ನಾವು ಬೇಡ ಅಂತ ಹೇಳಲ್ಲ, ಹಾಗೆ ನಡ್ಸ್ಕೊಂಡು ಹೋಗಿ. ಆದ್ರೆ ಅದರಿಂದ ತೊಂದರೆ ಬರಬಹುದಾ ಅನ್ನತಕ್ಕಂಥದನ್ನ ಯಾವ್ದೇ ಒಂದು ಆಧಾರ ಇಲ್ಲದೆ ಹೇಳಲಿಕ್ಕೆ ಆಗಲ್ಲ. ಮುಂಚೆಯಿಂದ ಹಾಗೆ ನಡ್ಸ್ಕೊಂಡ್ ಬರ್ತೀವಿ. ಹೇಳಿಮ್ಮ ಗುರುಜಿ. ಅದೇ ನಮ್ ಭಾವರಿಗೆ ಮೂರ್ ಜನ ಗಂಡು ಮಕ್ಳು ಒಬ್ಬ ಮಗಳು, ಯಾರು ನೆಮ್ಮದಿ ಆಗಿಲ್ಲ ಗುರುಜಿ. ಈಗ ನಾನು ಇರಿಸೋಸೆ 35-36 ವರ್ಷ ನನ್ ಮದ್ವೆ ಆಗಿ, ನಮ್ ಮದ್ವೆ ಬಂದಿಂದಲೂ ಒಬ್ರು ನೆಮ್ಮದಿ ಆಗಿಲ್ಲ. ಅದ್ರಲ್ಲಿ ಒಬ್ ಮಗಳನ್ನ ಮದ್ವೆ ಸತ್ತೋದ್ಲು, ಈಗ ಮತ್ತೆ ಒಬ್ ಮೈದ್ ನೆಂಟಿ ಬೆಂಕಿ ಹತ್ಕೊಂಡ್ ಸತ್ತೋಗಿದಾರೆ. ಯಾರು ಮನೇನೆ ದಿಕ್ಕಪಾಲಾಗಿದೆ, ಯಾರು ನೆಮ್ಮದಿ ಆಗಿಲ್ಲ. ಆ ಜೀವ ನನ್ ಇದ್ರಲ್ಲಿ ಈಗ ನನ್ ಮಗಳು ಜೀವನನು ಮದ್ವೆ ಆಗಿ ಗಂಡ ಮೋಸ ಮಾಡೋದ. ಇದನ್ನೆಲ್ಲ ನೋಡ್ತಾ ಇದ್ರೆ ಈ ಒಂದು ಕತೆಗಳನ್ನ ಇಲ್ಲಿರ್ತಕ್ಕಂತ ಲಕ್ಷಣಗಳನ್ನ ನೋಡ್ತಾ ಇದ್ರೆ ನಮ್ಗೆ ಪಿತೃದೋಷಕ್ಕಿಂತ ಎಲ್ಲೋ ಈ ಸ್ತ್ರೀ ದೋಷ ಅನ್ನತಕ್ಕಂಥದ್ರ ವಿಚಾರ ಜಾಸ್ತಿ ಕಾಣಿಸ್ತಾ ಇರಬಹುದು. ಆಮೇಲೆ ಇನ್ನೊಂದು ಗುರುಜಿ, ಈಗ ನಾನ್ ಮದ್ವೆಯಾಗಿ ಹೋಗಿದ್ನಲ್ಲ, ಒಬ್ಬ ಇಬ್ರು ಅತ್ತೆ ಮಾವದಿರು ಮಾವದಿರಿಬ್ರು ಭಾಗನೇ ಆಗಿರ್ಲಿಲ್ಲ ನಾನ್ ಹೋದಾಗ ಗುರುಜಿ. 35 ವರ್ಷ ಜೊತೆನೆ ಇದ್ರು, ಇಬ್ಬರು ಸರಿಯಾಗಿ ಭಾಗ ಮಾಡ್ಕೊಳ್ಳಿಲ್ಲ ಗುರುಜಿ. ಒಬ್ರಿಗೊಬ್ರು ಯಾವತ್ತು ಜಗಳಾಡಲ್ಲ, ಅಣ್ಣತಮ್ಮದಿರ್ಗೆ ಮಾತಾಡಲ್ಲ ಗುರುಜಿ. ಈಗ ಸುಲೋಚನಾ ಅವರೇ, ನನ್ಗೆ ಅರ್ಥ ಆಯ್ತು. ನನಗೆ ಇಲ್ಲಿರ್ತಕ್ಕಂತ ಲಕ್ಷಣಗಳು ಖಂಡಿತ ನಾವ್ ಹೇಳ್ತಿರ್ತಕ್ಕಂತ ದೋಷಕ್ಕೂ ಒಂದು ಸಾಮ್ಯತೆ ಇದೆ ಅಂತ ಅನ್ಸತ್ತೆ. ಆದರೆ ಇದರಲ್ಲಿ ಬೇರೆ ಬೇರೆ ರೀತಿಯಾಗಿರ್ತಕ್ಕಂತ ಒಂದು ವಿಚಾರಗಳು ಇರುವಂತದ್ದು. ನೀವು ಅದನ್ನ ಏನು ಅಂತಂದ್ರೆ ಪರಿಶೀಲನೆಯನ್ನ ಮಾಡಿ ಖಂಡಿತ ಯೋಗ್ಯರಾಗಿರ್ತಕ್ಕಂತ ಜ್ಯೋತಿಷಿಗಳ ಹತ್ರ ಹೋಗಿ ನೀವು ಸರಿಯಾಗಿರ್ತಕ್ಕಂತ ಜ್ಯೋತಿಷಿಗಳನ್ನ ಹುಡುಕೊಂಡು ಅವರ ಒಂದು ವಿಚಾರವನ್ನ ತಿಳ್ಕೊಂಡು ನೀವು ಹೋಗಿ ಅವ್ರ ಹತ್ರ ನಿಮ್ಮ ಮನೆ ವಿಚಾರದಲ್ಲಿ ಒಂದು ಪ್ರಶ್ನೆಯನ್ನ ಮಾಡಿಸಿ, ಆರೂಢ ಪ್ರಶ್ನೆಯೋ ಈ ರೀತಿ ಯಾವ್ದಾದ್ರು ಒಂದು ಪ್ರಶ್ನೆಯನ್ನ ಮಾಡಿಸಿ, ತಾಂಬೂಲ ಪ್ರಶ್ನೆ ಇತ್ಯಾದಿ ಪ್ರಶ್ನೆಯನ್ನ ಮಾಡಿಸಿ ಮನೆಯವರ ಜಾತಕಗಳನ್ನ ತೋರಿಸಿ. ಹಲೋ ಹೇಳಿಮ್ಮ. ಆ ಮನೆಗೆ ಈಗ ನನ್ ಮದ್ವೆ ಮಾಡಿ ಕೊಟ್ಟಿದ್ದಾರೆ, ಎಲ್ಲ ದಿಕ್ಕಪಾಲ ಆಗೋದು, ಬೀಗ ಆಳ್ಬಿತ್ ಹೋಗಿದೆ. ಅದಕ್ಕೆ ನಮ್ಗೆ ಅರ್ಥ ಆಗತ್ತೆ, ನಿಮ್ ಸಮಸ್ಯೆ ನಮ್ಗೆ ಅರ್ಥ ಆಗತ್ತೆ. ಆದ್ರೆ ಇದು ಏನು ಅಂತಂದ್ರೆ ಇದು ಟಿವಿ ಒಂದು ಪ್ರೋಗ್ರಾಮ್ ಆಗಿರೋದ್ರಿಂದ ನಾನು ಎಲ್ಲದರ ವಿಚಾರವಾಗಿ ಸಮಗ್ರವಾಗಿ ಉತ್ತರ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ನಾನ್ ನಿಮ್ಗೆ ಹೇಳೋದು ಇಷ್ಟೇ, ಏನು ಅಂತಂದ್ರೆ ನೀವು ಯೋಗ್ಯರಾಗಿರ್ತಕ್ಕಂತ ಜ್ಯೋತಿಷಿಗಳ ಹತ್ರ ಹೋಗಿ ನಿಮ್ಮ ಮನೆಯ ವಿಚಾರದಲ್ಲಿ ಒಂದು ಪ್ರಶ್ನೆಯನ್ನ ಇಡಿಸಿ, ಅದರಿಂದ ನಿಮ್ಗೆ ಉತ್ತರ ಬರುತ್ತೆ. ಇದು ಸ್ತ್ರೀ ಸಂಬಂಧಪಟ್ಟಿರತಕ್ಕಂಥ ದೋಷವೋ ಪಿತೃದೋಷವೋ ಅಥವಾ ಯಾವುದೇ ರೀತಿ ಪ್ರೇತ ಬಾಧೆಗಳು ಇದೆಯಾ ಅಂತಕ್ಕಂಥ ವಿಚಾರದಲ್ಲಿ ನಿಮ್ಗೆ ಉತ್ತರ ಸಿಗತ್ತೆ. ನಂತರ ಅವ್ರು ಹೇಳುವಂತ ಒಂದು ಕಲ್ಪಗಳನ್ನ ಮಾಡಿ ಅದರಿಂದ ಖಂಡಿತ ನಿಮ್ಮ ದೋಷಗಳು ಪರಿಹಾರ ಆಗತ್ತೆ. ಆದ್ರೆ ಸಮಸ್ಯೆ ಅನ್ನತಕ್ಕಂಥದ್ದು ಗಾಢವಾಗಿರೋದ್ರಿಂದ ಅದ್ರ ಬಗ್ಗೆ ಒಂದು ಚಿಂತನೆಯನ್ನ ನಡೆಸಿ ಒಂದು ಒಳ್ಳೆಯ ಒಂದು ಪರಿಹಾರವನ್ನ ತಗೊಂಡು ಒಳ್ಳೇದಾಗ್ಲಿ ನಿಮ್ಗೆ ಅಂತ ನಾವು ಆಶೀರ್ವಾದವನ್ನ ಮಾಡ್ತೀವಿ.
ಥ್ಯಾಂಕ್ ಯು ಸುಲೋಚನಾ ಅವರೇ ಕರೆ ಮಾಡಿ ಮಾತನಾಡೋದಕ್ಕೆ. ಎಸ್, ನೋಡ್ತಾ ಇದೀವಿ ಪಿತೃದೋಷ ಇರೋದನ್ನ ತಿಳಿದುಕೊಳ್ಳೋದಾದ್ರೂ ಹೇಗೆ, ಪಿಂಡ ಪ್ರಧಾನ ಮಾಡೋದ್ರಿಂದ ದೋಷ ನಿವಾರಣೆ ಆಗುತ್ತಾ, ಇನ್ನು ಸಂಗಮಗಳ ನದಿ ತೀರಗಳ ಅಂತ ಏನ್ ಕರಿತೀವಿ ಅಲ್ಲೆಲ್ಲ ಹೋಗಿ ಪಿತೃದೋಷ ನಿವಾರಣೆ ಮಾಡ್ಕೊಳ್ಳೋದು, ಪ್ರತಿಯೊಂದು ಅಮಾವಾಸ್ಯ ಸಂದರ್ಭದಲ್ಲಿ ಪಿಂಡ ಪ್ರಧಾನ ಮಾಡೋದು ಅಥವಾ ದೋಷಗಳನ್ನ ನಿವಾರಣೆ ಮಾಡ್ಕೊಳ್ಳುವಂತಹ ಒಂದು ವಾಡಿಕೆ ಏನಿದೆ, ಇದೆಲ್ಲದಕ್ಕೆ ಸಂಬಂಧಪಟ್ಟಂತಹ ಮತ್ತಷ್ಟು ಚರ್ಚೆಯನ್ನ ಮಾಡೋಣ. ಇದೀಗ ಮತ್ತೊಬ್ಬರು ಜ್ಯೋತಿಷ್ಯರು ನಮ್ಮ ಜೊತೆ ಕಾರ್ಯಕ್ರಮದಲ್ಲಿದ್ದಾರೆ. ಕಾರ್ಯಕ್ರಮಕ್ಕೆ ಅವ್ರನ್ನ ಸ್ವಾಗತಿಸ್ತೇನೆ. ವೇಣುಗೋಪಾಲ್ ಅಗ್ನಿಹೋತ್ರಿ ಅವರಿದ್ದಾರೆ, ಗುರುಗಳ ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್, ಮೊದಲನೇದಾಗಿ ಗುರುಗಳು ಈಗಾಗಲೇ ನೋಡ್ತಿದ್ದೀವಿ ಪಿಂಡ ಪ್ರಧಾನ ಮಾಡೋದ್ರಿಂದ ದೋಷ ಪರಿಹಾರ ಆಗುತ್ತಾ, ಜೊತೆಗೆ ಪಿತೃದೋಷ ಅಂತ ಅಂದ್ರೆ ನಿಜಕ್ಕೂ ಕೂಡ ಅದು ತಾತ ಮುತ್ತಾತನಿಂದನೂ ಕೂಡ ಕಾಡ್ಕೊಂಬರುತ್ತಾ, ಅಥವಾ ಅವರ ಒಂದು ಸಂತಾನ ಅಂದ್ರೆ ಅವರ ಮಕ್ಕಳು ಮೊಮ್ಮಕ್ಕಳು ಹೀಗೆ ಮರಿಮಕ್ಳಿಗೂ ಕೂಡ ಕಾಡುತ್ತಾ ಪಿತೃದೋಷ, ಅಥವಾ ಕೇವಲ ತಂದೆ ತಾಯಿಗಳು ಅವರ ಮಕ್ಕಳಿಗೆ ಮಾತ್ರ ಕೊಡುವಂತಹ ತೊಂದರೆನ ಇದು? ನಮಸ್ಕಾರ. ಮೊದಲಿಗೆ ಅನಾದಿ ನಿಧನೋ ದೇವ ಶಂಖಚಕ್ರ ಗದಾಧರ ಅಕ್ಷಯ್ಯ ಪುಂಡರೀಕಾಕ್ಷ ಪ್ರೇತ ಮೋಕ್ಷಪ್ರದೋಭವ ಅಂತ ಮಹಾವಿಷ್ಣುವಿನಲ್ಲಿ ಗಯಾ ಗದಾಧರ ಗಯಾ ಕ್ಷೇತ್ರದಲ್ಲಿ ವಿರಾಜಮಾನನಾದ ಜನಾರ್ದನ ರೂಪಿಯಾದ ಪರಮಾತ್ಮನನ್ನು ಪ್ರಾರ್ಥನೆ ಮಾಡ್ತಾ, ಅನೇಕ ಜೀವ ಜಂತುಗಳು ಅವರ ವಂಶಗಳಲ್ಲಿ ಸದ್ಗತಿಯಾಗದೇ ಇರತಕ್ಕಂತಹ ಪ್ರೇತತ್ವವನ್ನು ಹೊಂದಿದವರಿಗೆ ಆ ದೇವರು ಸದ್ಗತಿಯನ್ನು ಕೊಡಲಿ ಅಂತ ಪ್ರಾರ್ಥನೆ ಮಾಡ್ತಾ, ಒಳ್ಳೆಯ ಕಾರ್ಯಕ್ರಮ, ಒಳ್ಳೆಯ ಪ್ರಶ್ನೆ. ಪಿಂಡ ಪ್ರದಾನವನ್ನು ಆ ವಂಶದವರು ಮಾಡಬೇಕಾ, ಮಾಡದೇ ಇದ್ದರೆ ತೊಂದರೆಗಳು ಬರ್ತದ ಅಂತನ್ನುವ ಪ್ರಶ್ನೆ. ಈ ಪಿತೃದೋಷ ಅಂತಂದರೆ ಆಗಲೇ ನಮ್ಮ ಪ್ರಣವ ಶರ್ಮಾ ಗುರುಜಿಯರು ಹೇಳ್ತಾ ಇದ್ರು, ಜಾತಕದಲ್ಲಿ ಮಾಂದಿ ಅಂತ ಒಂದು ಸ್ಥಾನ, ಮಾಂದಿ ಅಂತ ಹೇಳಿದ್ರೆ ಅದು ಪಿತೃದೋಷ ಅಂತ ಪರಿಗಣನೆ ಮಾಡಲಾಗ್ತದೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ. ಒಂದು ವಂಶದಲ್ಲಿ ಹುಟ್ಟಿದಾಗ ಅವನ ತಂದೆ ಅವನ ತಂದೆ ಅವನ ತಂದೆ, ತಾಯಿ ಅವರ ಅತ್ತೆ ಅವರ ಅತ್ತೆ, ಇಷ್ಟು ಜನ ಸಂಬಂಧಿಕರು ಆಗ್ತಾರೆ. 7 ತಲೆಮಾರಿನ ಪರ್ಯಂತ ಸಂಬಂಧಗಳಿರ್ತದೆ. ಆ 7ರಿಂದ 14ರ ತನಕ ಸ್ವಲ್ಪ ಕಡಿಮೆ ಆಗ್ತದೆ, 14ರಿಂದ 21ಕ್ಕೆ ಪೂರ ಬಿಟ್ಟು ಹೋಗ್ತದೆ. ಈ 7 ತಲೆಮಾರಿನ ತನಕ ಶ್ರಾದ್ದಾದಿಗಳನ್ನು ಅವಶ್ಯವಾಗಿ ಮಾಡಬೇಕು. ಇದು ಪಿತೃದೋಷ. ನೋಡಿ, ಸ್ವಲ್ಪ ಇದರಲ್ಲಿ ಕನ್ಫ್ಯೂಷನ್ ಇದೆ. ಪಿತೃದೋಷ ಅಂತ ಹೇಳಿದರೆ ಆ ಕುಟುಂಬದಲ್ಲಿ ಯಾರಾದರೂ ಕೂಡ ಆತ್ಮಹತ್ಯೆ ಅಥವಾ ಬೆಂಕಿಯ ಅವಘಡ ಇದನ್ನೆಲ್ಲ ಮಾಡಿಕೊಂಡು ಅವರಿಗೆ ಮರಣ ಹೊಂದಿದಾಗ ಮಾಡುವ ಸಂಸ್ಕಾರಗಳು, ಅಪರ ಸಂಸ್ಕಾರ, ಔರ್ಧ್ವದೈಹಿಕ ಕ್ರಿಯೆ, ಅದನ್ನು ಮಾಡದೇ ಇದ್ದಾಗ ಪಿತೃದೋಷ ಅಂತನ್ನೋದು ಬರ್ತದೆ. ಶ್ರಾದ್ದಗಳನ್ನು ಮಾಡದೇ ಇದ್ದಾಗ ಅವರ ಮಕ್ಕಳನ್ನು ಅಥವಾ ಮೊಮ್ಮಕ್ಕಳನ್ನು ತೊಂದರೆಗಳನ್ನು ಕೊಡುವುದರ ಮುಖೇನ ಆ ಸೂಚನೆಗಳನ್ನು ಕೊಡ್ತಾರೆ ಪಿತೃಗಳು. ಆದ್ದರಿಂದ ಶ್ರಾದ್ದವನ್ನು ಮಾಡುವಂತೆ ಮತ್ತೆ ಅವರನ್ನು ಟ್ರ್ಯಾಕ್ ತಪ್ಪಿದವರನ್ನು ಮತ್ತೆ ಟ್ರ್ಯಾಕಲ್ಲಿ ಇಡಿಸೋರು ಪಿತೃಗಳು, ಅಂದರೆ ತಂದೆ ಅವರ ತಂದೆ ತಾತ ಮುತ್ತಾತ. ಆದರೆ ಕುಟುಂಬದಲ್ಲಿ ಸದ್ಗತಿ ಆಗದೇನೆ ಅಪರ ಸಂಸ್ಕಾರಗಳೇ ಆಗದೇ ಇರತಕ್ಕಂಥವ್ರು, ಉದಾಹರಣೆಗೆ ಮಣ್ಣು ಮಾಡೋದು ಅಂತ ಹೇಳ್ತಾರೆ, ಅದನ್ನು ಮಾಡದೇ ಇದ್ರೆ ಈ ಎಲೆ ಹೊರಗಡೆ ಇಡೋದು ಎಡೆ ಇಡೋದು ಅಂತ ಹೇಳ್ತಾರೆ, ಅದನ್ನು ಮಾಡದೇ ಇದ್ರೆ ಈ ಪಿಂಡ ಪ್ರದಾನವನ್ನು ಮಾಡದೇ ಇದ್ರೆ ಆ ಕುಟುಂಬದವರಿಗೆ ಪಿತೃಗಳು ಸ್ವಲ್ಪ ತೊಂದರೆಯನ್ನು ಕೊಟ್ಟು, ಅದರಲ್ಲೂ ಯಾರಿಗೆ ತೊಂದರೆ ಕೊಡ್ತಾರೆ, ಯಾರು ಮಾಡಲಿಕ್ಕೆ ಸ್ವಲ್ಪ ಮನಸ್ಸು ಉಳ್ಳಂತಹ ಅವರ ಕುಟುಂಬದ ಸದಸ್ಯರು ಯಾರಿರ್ತಾರೋ ಅವರಿಗೆ ತೊಂದರೆಯನ್ನು ಕೊಡ್ತಾರೆ. ಈಗ ಯಾರು ಪೂರ ನಂಗೆ ಯಾರೂ ಬೇಡ ಇದ್ದಾಗಲೇನೆ ನೋಡದೇ ಇರತಕ್ಕಂತಹ ಅಪ್ಪ ಅಮ್ಮನನ್ನ, ಅಂತ ಮಕ್ಕಳಿಗೆ ಅವರು ಖಂಡಿತವಾಗಿಯೂ ಸೂಚನೆ ಕೊಡೋದಿಲ್ಲ. ಯಾರು ಮಾಡಬೇಕು ಅಂತನ್ನೋ ಮನೋಭಾವನೆ ಇರ್ತದೋ ಅಂತವರಿಗೆ ಕೊಡಬೇಕು. ಈ ಪಿಂಡ ಪ್ರದಾನಾದಿಗಳನ್ನ ಮಾಡಿದ್ರೆ ಅದು ಅವರಿಗೆ ಮುಟ್ತದ ಅಂತನ್ನೋ ಪ್ರಶ್ನೆಗಳು ಕೂಡ ಹುಡ್ತದೆ. ನೋಡಿ, ಬದುಕಿನಾಗ ಯಾವತ್ತೂ ಕೂಡ ಜೀವಿತೋ ವಾಕ್ಯಕರಣಾತ್, ಬದುಕಿನಾಗ ಹಿರಿಯರ ಮಾತುಗಳನ್ನು ಕೇಳಬೇಕು. ಮರಣ ಹೊಂದಿದ ಮೇಲೆ ಅವರ ಔರ್ಧ್ವದೈಹಿಕ ಕ್ರಿಯೆ ಅರ್ಥಾತ್ ಶ್ರಾದ್ದ ಅಪರ ಸಂಸ್ಕಾರಗಳನ್ನು ಮಾಡಬೇಕು. ವರ್ಷ ವರ್ಷ ಪಿಂಡ ಪ್ರದಾನ ಮಾಡಬೇಕು. ಈಗ ಯಾಕೆ ಇದನ್ನೆಲ್ಲರೂ ಕೂಡ, ಇದು ಒಂದು ಮೂಢನಂಬಿಕೆ ಅಂತಲೂ ಕೂಡ ಅನೇಕರ ವಾದ ಇದೆ, ಖಂಡಿತ ಇಲ್ಲ. ವರ್ಷಕ್ಕೆ ಒಮ್ಮೆ ನಾವು ಪಿಂಡವನ್ನು ಇಟ್ಟರೆ ನಮ್ಮ ಪಿತೃಗಳಿಗೆ ಅದು ತೃಪ್ತಿ ಆಗ್ತದ ಅಂತ ಪ್ರಶ್ನೆ. ನೋಡಿ, ಪಿತೃಗಳಿಗೆ ಒಂದು ವರ್ಷ ಅಂದರೆ, ನಮಗೆ ಮನುಷ್ಯರಿಗೆ ಒಂದು ವರ್ಷ ಅಂದರೆ ಪಿತೃಗಳಿಗೆ ಒಂದು ದಿನ ಅಂತ ಅರ್ಥ. ನಾವು ಈ ಭೂಮಿಗೆ ಬರಲಿಕ್ಕೆ ಅವರ ದೇಹದ ರಕ್ತವನ್ನು ಸವಿಸಿ ನಮಗೆ ಜನ್ಮವನ್ನು ಕೊಟ್ಟಿದ್ದಾರೆ.
ಆ ಋಣದ ಪರಿಹಾರಕ್ಕಾಗಿ ಹುಟ್ಟುವಾಗ ಪ್ರತಿಯೊಬ್ಬ ಮನುಷ್ಯನು ಕೂಡ ದೇವಋಣ, ಋಷಿ ಋಣ, ಪಿತೃಗಳ ಋಣ, ಜಾಯಮಾನೋ ವೈ ಬ್ರಾಹ್ಮಣ ತ್ರಿಭಿರ್ಣವಾ ಜಾಯತೆ ಅಂತ ಪ್ರಮಾಣ, ಮೂರು ಋಣದಿಂದ ಹುಟ್ಟುತ್ತಾನೆ. ಆದ್ದರಿಂದ ಅವನು ತೀರಿಸಬೇಕಾದ ಋಣ ಒಂದು ಯಜ್ಞೇನ ದೇವೇಭ್ಯ, ಹೋಮ ಹವನಗಳನ್ನು ಮಾಡಿ ದೇವತೆಗಳನ್ನು ತೃಪ್ತಿಗೊಳಿಸಬೇಕು. ಅದೇ ರೀತಿ ಈ ಪಿತೃಗಳನ್ನು ಶ್ರಾದ್ದಾದಿಗಳನ್ನು ಮಾಡಬೇಕು, ತರ್ಪಣಾದಿಗಳಿಂದ ಋಷಿಗಳನ್ನು ತೃಪ್ತಿಗೊಳಿಸಬೇಕು. ಇದು ಅವರವರ, ಆಗಲೇ ಹೇಳಿದ ಹಾಗೆ ಪ್ರಣವ ಜನ್ಮ ಗುರುಜಿಯವರು ಹೇಳಿದ ಹಾಗೆ ಅವರವರ ಒಂದು ಪದ್ಧತಿ. ಕೆಲವರ ಮನೆಯಲ್ಲಿ ಎಲೆಯನ್ನು ಹೊರಗಿಡೋದಿದೆ, ಕೆಲವರು ಹಿಟ್ಟಿನ ಪಿಂಡವನ್ನು ಮಾಡೋದಿದೆ, ಕೆಲವರು ಒಮ್ಮೆ ಗಯಾಕ್ಕೆ ಅಥವಾ ಕಾಶಿಗೆ ಅಥವಾ ಬದರಿಗೆ ಹೋಗಿ ಬ್ರಹ್ಮಕಪಾಲದಲ್ಲಿ ನಾವು ಪಿಂಡವನ್ನು ಹಾಕಿ ಬಂದ ಮೇಲೆ ಮತ್ತೆ ಮಾಡಲೇಬೇಕಾಗಿಲ್ಲ ಅಂತ ಅನೇಕರ ಪದ್ಧತಿಗಳಿದೆ. ನೋಡಿ, ಸಂಪ್ರದಾಯಗಳ ಮುಂದೆ ಶಾಸ್ತ್ರ ಡೌನ್ ಆಗ್ತದೆ. ಆದರೆ ನೀವು ಒಂದು ಪೆನ್ ಕೊಟ್ಟವರಿಗೇನೆ ಥ್ಯಾಂಕ್ಸ್ ಹೇಳತಕ್ಕಂತಹ ಸಂಪ್ರದಾಯ ಸನಾತನ ಧರ್ಮ ನಮ್ದು. ದೇಹ ಕೊಟ್ಟಂತವರಿಗೆ ವರ್ಷಕ್ಕೊಮ್ಮೆ ಅನ್ನ ಹಾಕೋದ್ರಲ್ಲಿ ಯಾವ ಲಾಸ್ ಇಲ್ಲ, ಯಾವುದೇ ಬೇಸರ ಇಲ್ಲ. ಆ ಪಿತೃಗಳು ಖುಷಿಪಟ್ಟು ಅನುಗ್ರಹ ಮಾಡ್ತಾರೆ. ಒಂದು ವಂಶದಲ್ಲಿ ಒಂದು ಗಂಡು ಮಗು ಹುಟ್ಟಿದ್ರೆ ನರ್ತಂತಿ ಪಿತರಹ ಪ್ರನೃತಂತಿ ಪಿತಾಮಹ ಅಂತ, ಅಸ್ಫೋಟಯಂತಿ ಪಿತರಹ ಅಂತ ಎಲ್ಲ ಶಾಸ್ತ್ರದಲ್ಲಿ ಹೇಳ್ತಾರೆ. ಒಬ್ಬ ಗಂಡು ಮಗ ಹುಟ್ಟಿದ ಅಂದ್ರೆ ಪುತ್ರ ಅಂದ್ರೆ ಸಂಸ್ಕೃತದಲ್ಲಿ ಹೆಸರು ಪುನ್ನಾಮ ನರಕಾತ ತ್ರಾಯತೆ ಇತಿ ಪುತ್ರ. ಪುತ್ರಂತನ್ನೋ ನರಕದಿಂದ ನಮ್ಮನ್ನ ಪಾರು ಮಾಡೋನೇ ಪುತ್ರ ಅಂತ ಹೇಳ್ತಾರೆ. ಹೀಗಾಗಿ ತಂದೆ ತಾಯಿಗಳ ಹೆಸರಿನಲ್ಲಿ ತರ್ಪಣ ಕೊಡೋದು, ಪಿಂಡ ಪ್ರದಾನ ಮಾಡೋದು, ಇದನ್ನ ಮಾಡಿದ್ರೆ ನಮ್ಮ ವಂಶಕ್ಕೇನೆ ಒಳ್ಳೆಯದು. ಆದ್ದರಿಂದ ಇದನ್ನ ಪ್ರತಿಯೊಬ್ಬ ತಂದೆ ತಾಯಿಗಳ ಶ್ರಾದ್ದವನ್ನ ಮಕ್ಕಳಾದವರು ಅವಶ್ಯವಾಗಿ ಮಾಡಲೇಬೇಕಾದ ಕರ್ತವ್ಯ. ಎಸ್, ಮತ್ತಷ್ಟು ಮಾತಾಡಿಸ್ತೇನೆ ಗುರುಗಳು. ಇದೀಗ ಮತ್ತೊಬ್ಬರು ಕಾಲರ್ ಇದ್ದಾರೆ, ಶಾಂತ ಅಂತ. ಮೇಡಮ್ ನಮಸ್ತೆ. ಶಾಂತ ಅವರೇ ನಮಸ್ಕಾರ. ಶಾಂತ ಅವರೇ ನಮಸ್ತೆ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಓಕೆ, ಥ್ಯಾಂಕ್ ಯು ಕರೆ ಮಾಡೋದಕ್ಕೆ. ಇದೀಗ ಪ್ರಶಾಂತ್ ಅಂತ ಕರೆ ಮಾಡಿದ್ದಾರೆ. ಸರ್ ನಮಸ್ತೆ ಹೇಳಿ. ಓಕೆ, ಸಂಪರ್ಕ ಕಡಿತವಾಗಿದೆ. ಇದೀಗ ಮತ್ತೊಬ್ರು ಕರೆ ಮಾಡಿದ್ದಾರೆ, ಮಹೇಶ್ ಅಂತ ಬಳ್ಳಾರಿಯಿಂದ ಕರೆ ಮಾಡಿದ್ದಾರೆ. ಮಹೇಶ್ ಅವರೇ ನಮಸ್ತೆ. ನಮಸ್ಕಾರ ಮಹೇಶ್ ಅವರೇ, ಧ್ವನಿ ಕೇಳಿಸ್ತಾ ಇದೆಯಾ? ಕೇಳಿಸ್ತೇನೆ ಮೇಡಮ್, ನಮಸ್ಕಾರ. ಎಸ್ ಹೇಳಿ, ಗುರುಗಳಿದ್ದಾರೆ, ಪ್ರಶ್ನೆ ಏನಿದೆ ಕೇಳಿ. ಗುರುಜಿಗೆ ಪ್ರಶ್ನೆ ರೀ ಮೇಡಮ್. ಈಗ ನಮ್ದು ಮೊದಲೇ ಕುಟುಂಬ ಗುರುಜಿ, 15 ವರ್ಷ ಆಯ್ತು ತೀರ್ಕೊಂಡು. ನಮಗೆ ಒಂದ್ ಮಗುನು ಇದೆ ಇತ್ತು ಗುರುಜಿ, 1-3 ವರ್ಷ ಮುಗಿತು ತಾಯಿ ತೀರ್ಕೊಂಡಾಗ. ನಮ್ ತಾಯರು ಪ್ರತಿ ವರ್ಷನು 8 ದಿವಸಕ್ಕ ಪಿಂಡ ಪ್ರದಾನ ಮಾಡ್ತಿದ್ರು ಗುರುಜಿ. ಈಗ ನಮ್ ತಾಯರು ಜವಾಬ್ದಾರಿಯಿಂದ ಮಾಡಿದ್ರು, ನಮ್ ತಾಯರು ತೀರ್ಕೊಂಡು ಹೋಗ್ಬಿಟ್ರು ಗುರುಜಿ. ಅಲ್ಲಿಂದ ಇಲ್ಲಿವರೆಗೂ ನಾವು ಮಾಡಿಲ್ಲ ಗುರುಜಿ. ಆರಂಭ ಮಾಡ್ಬೇಕು ಇವಾಗ ನೀವು ಕ್ಷೇತ್ರಗಳಿಗೆ ಗೋಕರ್ಣನೋ ಅಥವಾ ಎಲ್ಲಾದ್ರೂ ಹೋಗಿ ನಿಮ್ ಅನುಕೂಲ ಇರತಕ್ಕಂತ ಅದ್ರಲ್ಲಿ ಮಾಡಬಹುದು. ಬಿಡ್ಲಿಕ್ಕಂತೂ ಹೋಗ್ಬೇಡಿ, ಅವ್ರ ಹೆಸರಲ್ಲಿ ಒಂದು ತರ್ಪಣ ಅಂತ ಆದ್ರೂ ಕೊಡಿ ಕೊನೆ ಪಕ್ಷ. ತರ್ಪಣ ಅಂದ್ರೆ ಏನು ಗುರುಜಿ? ತರ್ಪಣ ಅಂತಂದ್ರೆ ಎಳ್ಳು ಮತ್ತು ನೀರನ್ನ ನೀವ್ ಯಾವ್ದಾದ್ರು ಒಬ್ಬ ಪುರೋಹಿತರು, ನಿಮ್ಮ ಸರಳ ಪುರೋಹಿತರು ದೇವಾಲಯಗಳಲ್ಲಿ ಇರ್ತಾರೆ, ಅವರಿಗೆ ಒಂದು ತರ್ಪಣ ಕೊಡಿಸಿ ಅಂತ ಹೇಳಿದ್ರೆ ಅವ್ರ ಹೆಸರಲ್ಲಿ ಒಂದು ತರ್ಪಣ ಕೊಡಿಸ್ತಾರೆ. ಅದನ್ನಾದ್ರೂ ಕೊಡಿ, ಪಿಂಡ ಪ್ರದಾನ ಮಾಡಿದ್ರೆ ಬಹಳ ವಿಶೇಷ. ಇನ್ನು ಕಷ್ಟ ಆಗ್ತದೆ ಅಂತ ಆದ್ರೆ ಕೊನೆ ಪಕ್ಷ ತರ್ಪಣ ಆದ್ರೂ ಕೊಡಿ. ತಿರೋದಕ ಪಿಂಡ ಪ್ರದಾನನೇ ವಿಶೇಷ. ಓಕೆ, ಧನ್ಯವಾದಗಳು ಮಹೇಶ್. ಪ್ರತಿ ವರ್ಷನು ಮಾಡ್ಬೇಕು ಸರ್. ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ. ಇದೀಗ ಜಯಶ್ರೀ ಅಂತ ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ. ಮೇಡಮ್ ನಮಸ್ತೆ ಹೇಳಿ. ನಮಸ್ತೆ ಮೇಡಮ್, ಗುರುಜಿ ಹತ್ರ ಮಾತಾಡ್ಬೇಕು ಮೇಡಮ್. ಹೇಳಿ ಹೇಳಿ, ಪ್ರಶ್ನೆ ಕೇಳಿ. ನಮಸ್ಕಾರ ಜಯಶ್ರೀ ಅವರೇ, ಹೇಳಿ. ನಮಸ್ತೆ ಗುರುಜಿ. ನಮಸ್ಕಾರ ಹೇಳಿ. ಗುರುಜಿ, ನಮ್ ತಂದೆ ತಾಯಿ ತೀರ್ ಹೋದ್ಮೇಲೆ ನನ್ಗೆ ಇಬ್ರು ತಮ್ಮಂದ್ರು ಶ್ರಾದ್ದ ಮಾಡ್ತಿದ್ರು ಗುರುಜಿ. ಇವಾಗ 8 ತಿಂಗಳು ಆಯ್ತು, ಒಂದ್ ತಮ್ಮನು ತೀರ್ ಹೋಗ್ಬಿಟ್ಟ. ಇವಾಗ ಯಾರು ಮಾಡ್ಬೇಕಂತ ನನ್ಗೆ ಗೊತ್ತಾಗ್ತಾ ಇಲ್ಲ. ನಾನು ಒಬ್ಳೆ ಮಗಳಿದ ಅವ್ರಿಗೆ. ಅಲ್ಲ, ಎರಡು ತಮ್ಮಂದ್ರು ಅಂದ್ರೆ ಅಲ್ವಾ ನೀವು? ಇಬ್ರು ತಮ್ಮಂದ್ರು ತೀರ್ ಹೋಗ್ಬಿಟ್ರು ಗುರುಜಿ. ಅದಕ್ಕೋಸ್ಕರ ಈಗ ನಾನು ಒಬ್ಳೆ ಮಾಡ್ಕೊಂಡಿದ್ದೇನೆ. ಆ ಶ್ರಾದ್ದ ಇವಾಗ ಹೇಗ್ ಮಾಡೋದು ಎಂತ ನನಗೆ. ಇಲ್ಲಿ ಅವರಿಗೆ ಯಾರು ಸರಿಯಾಗಿರ್ತಕ್ಕಂತಹ ವಾರಸದಾರ ಇಲ್ಲ ಇವಾಗ, ಅಂದ್ರೆ ಸಂಸ್ಕಾರ ಇವಾಗ ಶ್ರಾದ್ದಗಳನ್ನ ಮಾಡ್ಲಿಕ್ಕೆ. ಆದ್ರೆ ಒಂದು ದೊಡ್ಡ ಮನಸ್ ಮಾಡಿ, ನಿಮ್ಮ ಯಜಮಾನ್ರು. ನಮ್ಮ ಯಜಮಾನ್ರು ಇಲ್ಲ ಗುರುಜಿ.
ಹಾಗಾದ್ರೆ ಅವ್ರ ನಾನು ನಮ್ ತಂದೆ ತಾಯಿ ಹೋದ ದಿನ ನಾನು ಯಾರಾದ್ರೂ ವೃದ್ಧರಿಗೆ ಒಂದ್ ಸ್ವಲ್ಪ ಅಕ್ಕಿ ಬೆಲ್ಲ ಕೊಟ್ಟು ಅವ್ರ ಆತ್ಮಕ್ ಶಾಂತಿ ಸಿಗ್ಲಿ ಅಂತ ಬೇಡ್ಕೋಬಹುದ ಗುರುಜಿ? ಇನ್ನು ಖಂಡಿತ ಮಾಡ್ಬೋದು, ನಿಮ್ಮ ದುಃಖ ನಮ್ಗೆ ಅರ್ಥ ಆಗತ್ತೆ. ಆದ್ರೆ ಏನು ಅಂತಂದ್ರೆ ಒಂದ್ ವಿಚಾರ ಹೇಳ್ತೀನಿ, ಆಯ್ತು ನಿಮಗೆ ಇವಾಗ ಯಾರಿಗೂ ಮಾಡ್ಲಿಕ್ಕೆ ಯಾರು ಇಲ್ಲ, ಹಾಗಾಗಿ ನೀವು ಪರಿತಪಿಸ್ತಾ ಇದ್ದೀರ ಏನೋ ಒಂದು ಮಾಡ್ಬೇಕು ಅಂತ. ಅದೇ ಮೊದಲನೇದಾಗಿ ಒಂದು ಒಳ್ಳೆ ಚಿಂತನೆ, ಒಳ್ಳೆಯ ದಾರಿನೇ ಅದು, ಅರ್ಥ ಆಯ್ತಾ? ಯಾರು ಇಲ್ದೇ ಇದ್ರು ನಾನು ಏನೋ ಒಂದು ಶ್ರದ್ಧಾದಿಗಳನ್ನ ಮಾಡ್ಬೇಕು ಅನ್ನೋಂತ ಒಂದು ಭಾವನೆ ನಿಮ್ಮ ಮನಸ್ಸಿನಲ್ಲಿ ಇದೆಯಲ್ಲ, ಅದನ್ನೇ ನಾವು ಖಂಡಿತ ಅಪ್ರಿಶಿಯೇಟ್ ಮಾಡ್ತೀವಿ. ನಿಮಗೆ ಆ ರೀತಿ ಏನಾದ್ರೂ ಮಾಡ್ಬೇಕು ಅಂದಿದ್ದ ಪಕ್ಷದಲ್ಲಿ ನೀವು ಯಾವ್ದಾದ್ರು ಸಂಗಮ ಕ್ಷೇತ್ರಕ್ಕೋ, ಗೋಕರ್ಣಕ್ಕೋ, ಅಥವಾ ಶ್ರೀರಂಗಪಟ್ಟಣಕ್ಕೋ, ಟಿ ನರಸೀಪುರಕ್ಕೋ, ಈ ರೀತಿ ಯಾವ್ದಾದ್ರು ಸಂಗಮ ಕ್ಷೇತ್ರಕ್ಕೆ ಹೋಗಿ ಮಹಾಲಯ ಒಂದು ಸಮಯದಲ್ಲೋ, ಮಹಾಲಯ ಪಕ್ಷದಲ್ಲೋ ಅಶ್ವ ಅಥವಾ ಏನು ಅಂತಂದ್ರೆ ವಿಶೇಷವಾಗಿ ದಕ್ಷಿಣಾಯಣ ಅಥವಾ ಉತ್ತರಾಯಣ ಪುಣ್ಯಕಾಲಗಳಲ್ಲೋ, ಸಂಕ್ರಮಣ ಈ ರೀತಿ ಪರ್ವ ಕಾಲಗಳಲ್ಲಿ ಹೋಗಿ ಯಾರೋ ಒಬ್ಬರು ಪುರೋಹಿತರನ್ನ ಕೂಡಿಸಿ ನಿಮ್ಮ ಮನೆಯವರ ಹೆಸರನ್ನ ಹೇಳಿಸಿ ಅವರ ಕೈಯಲ್ಲೇ ಒಂದು ತಿಲೋದಕ ಪಿಂಡ ಪ್ರದಾನವನ್ನ ಮಾಡಿಸಿ. ನಾನು ಹೇಳಿದ ಅರ್ಥ ಆಯ್ತಾ? ನೀವು ಮಾಡ್ಲಿಕ್ಕೆ ಖಂಡಿತ ನಿಮ್ಮ ಯಜಮಾನರ ತಮ್ಮಂದ್ರೆ ಇದ್ರೆ ಕೂಡ ಅವರು ಕೂಡ ಮಾಡಬಹುದು, ಇಲ್ಲ ಅವರ ಮಕ್ಕಳು, ನಿಮ್ಮ ಮಕ್ಕಳಿದ್ರೆ ಕೂಡ ಖಂಡಿತ ಮಾಡಬಹುದು. ನಿಮ್ಮ ಮಕ್ಕಳಿದ್ರೆ ಅವರು ಕೂಡ ಖಂಡಿತ ಗಂಡು ಮಕ್ಕಳು ಏನೇಳಿ? ನನ್ನ ಮಕ್ಕಳು ಇಬ್ಬರು ಇದ್ದಾರೆ, ಅವ್ರ ಸಣ್ಣ ಮಕ್ಕಳು ಗುರುಜಿ. ಸಣ್ಣ ಮಕ್ಳು, ಹಾಗಾದ್ರೆ ನಾನು ಹೇಳಿದಾಗೆ ಯಾರು ಪುರೋಹಿತರನ್ನ ನೀವು ಅದಕ್ಕೆ ಅಂತ ಇತ್ತು ಅವ್ರ ಕೈಲಿ ನೀವು ನಿಮ್ಮ ಮನೆಯವರ ಹೆಸರು ಹೇಳಿ ನಿಮ್ಮ ತಾಯಿ ಮನೆ, ನಿಮ್ಮ ತಂದೆ ತಾಯಿಗಳು, ನಿಮ್ಮ ತಮ್ಮಂದಿರ ವಿಚಾರಕ್ಕೆ ಒಂದು ಪಿಂಡ ಪ್ರದಾನ ಇತ್ಯಾದಿಗಳನ್ನ, ಆಮೇಲೆ ಮಕ್ಕಳು ಸಣ್ಣವರಾಗಿದ್ರು ಕೂಡ ಒಂದು ಸ್ವಲ್ಪ ಬುದ್ಧಿ ತಿಳಿಯೋ ವಯಸ್ಸು ಅಂತಂದ್ರೆ ಅವ್ರ ಕೈಲೇ ಮಾಡಿಸ್ಬೇಕಾಗತ್ತೆ ನಿಮ್ಮ ಯಜಮಾನರ ಕಾರ್ಯ, ಇದು ಪಿಂಡ ಪ್ರದಾನ ಇತ್ಯಾದಿ ಎಲ್ಲವೂ ಇದನ್ನ ಖಂಡಿತ ಮಾಡಿಸ್ಬೇಕಾಗತ್ತೆ. ನೀವು ಒಳ್ಳೇದು, ನೀವು ಏನು ಅಂತಂದ್ರೆ ಮಾಡ್ಬೇಕು ಅನ್ನೋಂತ ಒಂದು ಭಾವನೆ ಇಟ್ಕೊಂಡಿದಿರಲ್ಲ, ಆದ್ರೆ ನಿಮ್ಮ ಕೈಲಾದಷ್ಟು ನಾನು ಹೇಳಿದಾಗ ಯಾವ್ದೋ ಒಂದು ಕ್ಷೇತ್ರಕ್ಕೆ ಹೋಗಿ ಮಹಾಲಯ ಪಕ್ಷ ಇತ್ಯಾದಿ ಸಮಯಗಳಲ್ಲಿ ಅವರ ಹೆಸರೇಳಿ ಎಲ್ಲರ ಕೈಲೂ ಪುರೋಹಿತರ ಕೈಲೇ ಪಿಂಡ ಪ್ರದಾನ ಮಾಡಿಸಿ ಅದರಿಂದ ಅವ್ರಿಗೆ ಖಂಡಿತ ತಲುಪತ್ತೆ, ಶ್ರೇಯಸ್ ಆಗತ್ತೆ ಮನೆಗೆ. ನೀವ್ ಯಾವ ಭಾವನೆ ಇಟ್ಕೊಂಡಿದ್ರೆ ಅದನ್ನ ಮಕ್ಕಳಿಗೂ ಖಂಡಿತ ಹೇಳ್ಕೊಡಿ, ಶ್ರಾದ್ದದ ಅವಶ್ಯಕತೆ ಏನು, ಶ್ರದ್ಧೆ ಅನ್ನತಕ್ಕಂಥದ್ದು ಯಾವ ರೀತಿ ಇರಬೇಕು ಅಂತ, ಒಳ್ಳೇದಾಗ್ಲಿಮ್ಮ ನಿಮ್ಗೆ. ಓಕೆ, ಥ್ಯಾಂಕ್ ಯು ಜಯಶ್ರೀ ಕರೆ ಮಾಡಿ ಮಾತಾಡೋದಕ್ಕೆ. ಸೊ ಪ್ರಣವ್ ಶರ್ಮಾ ಅವರಿಗೆ ಈಗಲೇ ನೋಡ್ತಿದ್ದೀವಿ, ಪ್ರತಿಯೊಬ್ಬರಿಗೂ ಕೂಡ ಆಲ್ಮೋಸ್ಟ್ ಒಂದ್ ಇಬ್ರು ಕಾಲರ್ ಇದೇ ರೀತಿ ಮನೆಯಲ್ಲಿ ಎಲ್ಲರನ್ನ ಕಳ್ಕೊಂಡಿರ್ತಾರೆ. ಇಲ್ಲಿ ಎಲ್ಲೊಂದ್ ಕಡೆ ಗಮನಿಸ್ತಾ ಇದ್ರೆ ಪಿತೃದೋಷ ಕಾರಣ ಅಂತ ಹೇಳ್ತಾರೆ ಇದಕ್ಕೆ. ಪಿತೃದೋಷ ಮಾತ್ರ ಅಂತಲ್ಲ, ಪಿತೃದೋಷದಲ್ಲೇ ಬೇರೆ ಬೇರೆ ರೀತಿ ಪ್ರೇತ ಬಾಧೆ ಅನ್ನತಕ್ಕಂಥದ್ದು ಒಂದಿದೆ. ಅಂದ್ರೆ ಜಾತಕದಲ್ಲಿ ಕುಜ ಮತ್ತೆ ಶನಿಯ ಒಂದು ಸಂಯೋಗದಲ್ಲಿ ಬರ್ತಕ್ಕಂಥದ್ದು, ಕುಜ ಶನಿಯು ಸಮಸಪ್ತಮದಲ್ಲಿ ಇದ್ರೆ ಕುಜನ ದೃಷ್ಟಿ ಶನಿಯ ಮೇಲೆ ಇದ್ದ ಪಕ್ಷದಲ್ಲಿ ಅಥವಾ ಶನಿಯ ದೃಷ್ಟಿ ಕುಜನ ಮೇಲೆ ಇದ್ದ ಪಕ್ಷದಲ್ಲಿ, ಶನಿ ಮತ್ತೆ ಕುಜ ಇಬ್ಬರೂ ಜಾತಕದಲ್ಲಿ ನೀಚರಾಗಿದ್ದಂಥ ಪಕ್ಷದಲ್ಲಿ ಮನೆಯಲ್ಲಿ ಪ್ರೇತ ಬಾಧೆ ಬರ್ತಕ್ಕಂತಹ ಸಂಭವಗಳು ಇರತಕ್ಕಂಥದ್ದು. ಇನ್ನ ಪಿತೃದೋಷ ಮತ್ತೆ ಪ್ರೇತ ಬಾಧೆ ಬೇರೆ ಬೇರೆನಾ ಅಂತಂದ್ರೆ, ಪಿತೃದೋಷದಿಂದನೂ ಪ್ರೇತ ಬಾಧೆಗಳು ಬರಬಹುದು, ಅದು ಪಿತೃದೋಷದಿಂದ ಮಾತ್ರ ಬರಬೇಕು ಅನ್ನೋದಿಲ್ಲ. ಇವಾಗ ನೀವು ಬೆಂಗಳೂರಲ್ಲಿ, ಮುಂಚೆ ಎಲ್ಲ ಬೆಂಗಳೂರು ಏನಾಗಿತ್ತು, ಎಲ್ಲ ಹೊಲ ಗದ್ದೆಗಳಾಗಿತ್ತು. ಅಲ್ಲಿ ಯಾವ್ದಾದ್ರೂ ಒಂದು ಸಮಾಧಿ ಅನ್ನತಕ್ಕಂಥದ್ದು ಇದ್ದ ಪಕ್ಷದಲ್ಲಿ ನಿಮಗೆ ಗೊತ್ತಾಗದೆ ಅಲ್ಲಿ ಮನೆಯನ್ನು ನಿರ್ಮಾಣ ಮಾಡಿದ್ರೆ ಆ ಸಮಾಧಿಯಲ್ಲಿ ಹೂಳಿದಂತ ಆ ಒಂದು ಮನುಷ್ಯನ ಒಂದು ಕಳೆಬರ ಅನ್ನತಕ್ಕಂಥದ್ದು ಏನಿದೆ, ಆ ಮನುಷ್ಯ ಸತ್ತ ಪಕ್ಷದಲ್ಲಿ ಅವನಿಗೆ ಪ್ರೇತತ್ವ ಅನ್ನತಕ್ಕಂಥದ್ದು ಪ್ರಾಪ್ತಿಯಾಗಿ ನೀವು ಅದರ ಮೇಲೆ ಮನೆಯನ್ನ ನಿರ್ಮಾಣ ಮಾಡಿದ್ರೆ ಖಂಡಿತ ಆ ಮನೆ ಶ್ರೇಯಸ್ ಆಗದೇ ಇಲ್ಲ, ಮನೆಯಲ್ಲಿ ತೊಂದರೆ ಬರ್ತಾನೆ ಇರುತ್ತೆ. ಇದು ಬಹಳ ವಿಶೇಷ. ಅದಕ್ಕೆ ಕಟ್ಟೋಕೆ ಮೊದಲೇನಾದ್ರೂ ಗೊತ್ತಿದ್ರೆ ವಿಷಯ ಪರಿಹಾರ ಮಾಡ್ಬೇಕು ಅಲ್ಲ, ಗೊತ್ತಿದ್ದ ಪಕ್ಷದಲ್ಲಿ ಅದಕ್ಕೆ ಅಘೋರಾಸ್ತ್ರ ಕಲ್ಪ ಅಂತ ಒಂದಿದೆ. ಅಂದ್ರೆ ಗೃಹ ಪ್ರವೇಶ, ರಾಕ್ಷೋಗ್ನ ಕಲ್ಪ ಅಂತ ಅಂದ್ರೆ ಮನೆಯ ಗೃಹ ಪ್ರವೇಶ ಹಿಂದಿನ ದಿವಸ ರಾತ್ರಿ ಮಾಡ್ತಾರಲ್ಲ ವಾಸ್ತು ಹೋಮ, ಆ ಸಮಯಕ್ಕೆ ಅಘೋರಾಸ್ತ್ರ ಹೋಮವನ್ನ ಮಾಡ್ತಾರೆ. ಅಂತಹ ಪ್ಲೇಸಸ್ ಗಳನ್ನ ಆಯ್ಕೆ ಮಾಡೋದು ಬೇಡ ಅಂತೀರಾ? ಇನ್ನೊಂದು ಪ್ಲೇಸಸ್ ಅನ್ನ ಆಯ್ಕೆ ಮಾಡದಿರೋದು ಉತ್ತಮ ಪಕ್ಷ, ಗೊತ್ತಿಲ್ಲದೆ ಇವಾಗ ಮಾಡಿದೀವಿ ಅಂತಂದ್ರೆ ಪ್ರಾಯಶ್ಚಿತ್ತ ಮಾಡ್ಕೊಳ್ಬೇಕು. ಅದಕ್ಕೆ ಗೃಹ ಪ್ರವೇಶದಲ್ಲಿ ಹಿಂದಿನ ದಿವಸ ರಾಕ್ಷೋಗ್ನ ಹೋಮ, ಅಘೋರಾಸ್ತ್ರ ಹೋಮ ಅನ್ನತಕ್ಕಂಥದ್ದನ್ನ ಮಾಡ್ತಾರೆ. ಅದಾದ್ಮೇಲೂ ನಿವಾರಣೆ ಆಗಿಲ್ಲ ಅಂದ್ರೆ ಪ್ರಶ್ನಾಶಾಸ್ತ್ರದಲ್ಲಿ ಗೊತ್ತಾಗುತ್ತೆ ಈ ಭೂಮಿಯಲ್ಲಿ ಪ್ರೇತತ್ವ ಅನ್ನತಕ್ಕಂಥದ್ದು ಇದೆ, ಅವಾಗ ಏನು ಅಂತಂದ್ರೆ ಅದಕ್ಕೆ ಕೆಲವೊಂದಷ್ಟು ಕಲ್ಪಗಳಿಂದ ಅದನ್ನು ನಿವಾರಣೆ ಮಾಡಬಹುದು. ಇದು ಪ್ರೇತದ ಒಂದು ಬಾಧೆ ವಿಚಾರ. ಇದು ನಿಮ್ಮ ಪಿತೃಗಳಿಂದ, ಪಿತೃದೇವತೆಗಳು ಪಿತೃಗಳಿಂದ ಬಂದಿರತಕ್ಕಂತಹ ಪ್ರೇತ ಬಾಧೆಗಳಾದ್ರೂ ಆಗಿರ್ಬೋದು, ಅವಾಗ ಪ್ರೇತೋದ್ಧಾರ ಮಾಡ್ಬೇಕಾಗತ್ತೆ. ಅವಾಗ ಅಘೋರಾಸ್ತ್ರ ಮಾಡ್ಲಿಕ್ಕೆ ಆಗಲ್ಲ, ಉಚ್ಚಾಟನೆಯನ್ನ ಮಾಡ್ಲಿಕ್ಕೆ ಆಗಲ್ಲ. ಅವಾಗ ಏನ್ ಮಾಡ್ಬೇಕು, ನಿಮ್ಮ ಪಿತೃಗಳ ಪ್ರೇತಗಳಾಗಿದ ಪಕ್ಷದಲ್ಲಿ ಅದಕ್ಕೆ ಗೋಕರ್ಣಕ್ಕೆ ಹೋಗಿ ತಿಲಹೋಮ ತ್ರಿಪಿಂಡಿ ಶ್ರಾದ್ದಾದಿಗಳನ್ನ ಮಾಡೋದ್ರಿಂದ ಅಷ್ಟು ದೂರ ಅಂದ್ರೆ ಗೋಕರ್ಣಕ್ಕೆ ಹೋಗೋ ಪರಿಸ್ಥಿತಿ ಕೆಲವರಿಗೆ ಇರಲ್ಲ,
ಅಷ್ಟು ಆರ್ಥಿಕವಾಗಿ ಶ್ರೀರಂಗಪಟ್ಟಣದಲ್ಲಿ ಇರ್ತಕ್ಕಂತ ಸಂಗಮ, ಆ ಸಂಗಮ ಕ್ಷೇತ್ರದಲ್ಲಿ ಕೂಡ ಮಾಡಬಹುದು. ಆದ್ರೆ ಒಂದ್ ಹೇಳ್ತೀನಿ ಕೇಳಿ, ಕಷ್ಟವನ್ನ ಪಡ್ಲಿಕ್ಕೆ ಆಗತ್ತೆ ಜನಗಳಿಗೆ. ಆಮೇಲೆ ಈ ವಿಚಾರ ಇದೆ ಅಂತ ತಿಳ್ಕೊಂಡ ಮೇಲೆ ಒಂದು ದಿವಸ ಗೋಕರ್ಣಕ್ಕೆ ಹೋಗಿ ಅಲ್ಲಿ ಮಾಡ್ಲಿಕ್ಕೆ ಆಗ, ನಾನು ಗೋಕರ್ಣ ಅಂತಾನೆ ಹೇಳ್ತಾ ಇಲ್ಲ, ಸಾಕಷ್ಟು ಕ್ಷೇತ್ರ ನಾನು ಕರ್ನಾಟಕವನ್ನು ಉದ್ದೇಶಿಸಿ ಮಾತಾಡ್ತಾ ಇದ್ದೀನಿ. ಕರ್ನಾಟಕದಲ್ಲಿ ಇರತಕ್ಕಂತಹ ಕ್ಷೇತ್ರ ಅದು ಗಯೆಗೆ ಸಮಾನವಾಗಿರ್ತಕ್ಕಂತಹ ಕ್ಷೇತ್ರ ಕರ್ನಾಟಕದಲ್ಲಿ. ಹಾಗಾಗಿ ಅಲ್ಲಿ ರುದ್ರಬಾದ ಇದೆ, ಅಲ್ಲಿ ಹೋಗಿ ಏನು ಸಂಸ್ಕಾರಾದಿಗಳನ್ನ ಮಾಡಬಹುದು. ಇಲ್ಲಾಂದ ಪಕ್ಷದಲ್ಲಿ ಶ್ರೀರಂಗಪಟ್ಟಣದಲ್ಲಿ ಮಾಡಬಹುದು, ಇಲ್ಲ ಟಿ ನರಸೀಪುರದಲ್ಲಿ ಮಾಡಬಹುದು, ರಾಮನಾಥ್ಪುರದಲ್ಲಿ ಮಾಡಬಹುದು. ಈ ರೀತಿ ಬೇಕಾದಷ್ಟು ಸಂಗಮ ಕ್ಷೇತ್ರ ಮಹತ್ವ ಗೋಕರ್ಣಕ್ಕೆ ಗಯೆ, ಎಲ್ಲದಕ್ಕಿಂತ ಹೆಚ್ಚು ಕ್ಷೇತ್ರ ಗಯಾಯಾಮ್ ಪಿಂಡದಾನ. ಗಯೆಗೆ ಹೋಗಿ ನೀವು ಪಿಂಡ ಪ್ರದಾನವನ್ನ ಮಾಡಿದ್ರೆ ಅದಕ್ಕೆ ಮೇಲೆ ಇನ್ಯಾವುದು ಇಲ್ಲ. ಯಾವ ಸಂದರ್ಭದಲ್ಲಿ ಹೋಗ್ಬೇಕು ಅಂತೀರಿ? ಗಯೆಗೆ ಒಂದು ವರ್ಷದ ನಂತರ ಯಾವಾಗ್ಲಾದ್ರೂ ಹೋಗಿ ಪಿಂಡ ಪ್ರದಾನ ಪಿಂಡ ಪ್ರದಾನವನ್ನ ಗಯ್ಯೆಗೆ ಹೋಗಿ ಮಾಡಬಹುದು. ಗಯ್ಯೆಗೆ ಹೋಗಿ ಪಿಂಡ ಪ್ರದಾನ ಮಾಡಿದ್ರೆ ಅತ್ಯಂತ ಒಳ್ಳೇದಾಗಿರ್ತಕ್ಕಂತ ಕೆಲವೊಂದು ಶ್ರೀರಂಗಪಟ್ಟಣದಲ್ಲ ಪಿಂಡ ಪ್ರದಾನ ಅಥವಾ ನೀವು ತರ್ಪಣ ಬಿಡೋದನ್ನ, ಮಹಾಲಯ ಅಮಾವಾಸ್ಯ ದಿನ ಬಿಡೋದನ್ನ ನೋಡುತ್ತೀವಿ ನಾವು. ಇಲ್ಲ, ಗಯ್ಯೆಗೆ ಹೋಗ್ಬೇಕು ಅಂದ್ರೆ ಅಂತಹ ದಿನನೇ ಹೋಗ್ಬೇಕು. ಅರ್ಥ ಆಯ್ತು. ಇವಾಗ ಪಿತೃ ಇದು ಪಿಂಡ ಪ್ರದಾನಾದಿಗಳನ್ನ ನೀವು ಶ್ರಾದ್ದವನ್ನ ಮಾಡ್ತಾ ಇದ್ರೆ, ಶ್ರಾದ್ದಕ್ಕೆ ಉದ್ದೇಶ ಮಾಡಿ ಪಿತೃ ಈ ಪಿಂಡ ಪ್ರದಾನವನ್ನ ಮಾಡ್ತಾ ಇದ್ದಾರೆ ಅಂದ್ರೆ, ಯಾವ ದಿವಸ ಯಾವ ತಿಥಿಯಂದು ಮರಣ ಹೊಂದಿದಾರೋ ಅದೇ ದಿನದಂದು ಮಾಡಬೇಕು. ಇವಾಗ ವೈಶಾಖ ಶುದ್ಧ ಪಂಚಮಿ ಅಂತ ಇಟ್ಕೊಳ್ಳಿ, ವೈಶಾಖ ಶುದ್ಧ ಪಂಚಮಿಯಲ್ಲಿ ಅವರು ಮರಣ ಹೊಂದಿದ್ದಾರೆ ಅಂತಂದ್ರೆ ವೈಶಾಖ ಶುದ್ಧ ಪಂಚಮಿ ಎಂದೇ ಮಾಡ್ಬೇಕು, ಬೇರೆ ದಿವಸ ಮಾಡ್ಲಿಕ್ಕೆ ಆಗಲ್ಲ. ಅಂದ್ರೆ ವರ್ಷಕ್ಕೆ ಒಂದ್ ಬಾರಿ ಪಿಂಡ ಪ್ರದಾನ ಮಾಡ್ಬೇಕು ಅಂತೀರಿ. ಯಾರಾದ್ರೂ ಕೂಡ ಯಾರಾದ್ರೂ ಅಂದ್ರೆ ಶಾಸ್ತ್ರದಲ್ಲಿ ಹುಟ್ಟಲಿ ಅದು ಹುಟ್ಟದೇ ಇರ್ಲಿ ಅವರ ಕರ್ತವ್ಯ ಮಾಡ್ಬೇಕು ಅಂತ ಹೇಳ್ತೀರಾ? ಅಲ್ಲ, ಆ ರೀತಿ ಪ್ರಶ್ನೆ ಅಲ್ಲ. ಯಾರಿಗೆ ಅಧಿಕಾರ ಇರುತ್ತೋ ಅವರು ಪಿಂಡ ಪ್ರದಾನವನ್ನು. ಅಲ್ಲ, ಈಗ ಮನೆಯಲ್ಲಿ ತಂದೆ ತಾಯಿಗಳು ಈಗ ಮರಣವನ್ನ ಅಪ್ಪಿರ್ತಾರೆ, ಅದಾದ ನಂತರ ಅವರಿಗೆ ಪಿಂಡ ಪ್ರದಾನದ ಏನು ಐಡಿಯಾ ಇರಲ್ಲ, ಬಟ್ ಶಾಸ್ತ್ರದಲ್ಲಿ ಹುಟ್ಟಿರಲ್ಲ ಅಥವಾ ಶಾಸ್ತ್ರ ಕೇಳಕ್ ಹೋಗಿರಲ್ಲ, ಬಟ್ ಆ ಒಂದು ಸಮಸ್ಯೆ ಇರ್ಲಿ ಅಥವಾ ಇಲ್ಲದೆ ಇರ್ಲಿ ಪಿಂಡ ಪ್ರದಾನ ಮಾಡಿದ್ರಲ್ಲ ಕರ್ತವ್ಯ. ನಾನು ಅವಾಗ ನಿಮ್ಗೆ ಹೇಳ್ತಾ ಇದ್ದೆ, ನಮ್ಮ ಮಿತ್ರರು ಕೂಡ ಅದನ್ನೇ ಹೇಳಿದ್ರು. ಏನು ಅಂತಂದ್ರೆ, ಇದು ಕರ್ತವ್ಯ, ಇದು ನೀವ್ ಇದನ್ನ ಬಿಡ್ಲಿಕ್ ಆಗಲ್ಲ. ಅರ್ಥ ಆಯ್ತಾ? ನೀವು ಇದು ಜಾಯಮಾನವ ಬ್ರಾಹ್ಮಣ ಹೇಳಿದ್ರು, ಆ ಮೂರು ಋಣಗಳಿಂದ ಬಂದೇ ಬರ್ತೀವಿ, ಋಣ ತೀರಿಸ್ಕೊಳ್ಳಿ ಅಂದ್ರೆ ಕೃತಜ್ಞ ಅವನು. ಸಂಪ್ರದಾಯಗಳಲ್ಲಿ ನಡ್ಕೊಂಡೇ ಬಂದಿರಲ್ಲ, ಮಾಮೂಲಿ ಈ ಮಹಾಲಯ ಅಮಾವಾಸ್ಯ ಟೈಮ್ ನಲ್ಲಿ ಹಬ್ಬ ಅಂತ ಏನ್ ಮಾಡ್ತೀವಿ? ಹಾಗೆ ಮಾಡ್ಲಿ. ಇವಾಗ ಅವರು ಅದೇ ದಿವಸ ಮಾಡುವಂತ ಸಂಪ್ರದಾಯ ಇಲ್ಲ ಅಂತಂದ್ರೆ ಅವ್ರ ಮಹಾಲಯದಲ್ಲೇ ಮಾಡ್ಲಿ, ಅದು ಕೂಡ ಖಂಡಿತ ಸೇರುತ್ತೆ. ಆ ದಿವಸ ಮಾಡಿದ್ರು ಕೂಡ ಮಹಾಲಯದಲ್ಲಿ ಮಾಡಿದ್ರು ಶ್ರೇಯಸ್ಸು, ಇನ್ನ ಒಳ್ಳೇದು. ಮಹಾಲಯ ಪಕ್ಷದಲ್ಲಿ ಅಂದ್ರೆ ಏನು ಆಷಾಢದಲ್ಲಿ ಬರ್ತಕ್ಕಂತಹ ಆ ಕಟಕ ಸಂಕ್ರಮಣದಿಂದ 4 ತಿಂಗಳುಗಳ ಕಾಲ ಕೂಡ ಮಹಾಲಯ, 4 ತಿಂಗಳುಗಳು ಅಂತಾನೆ. ಆ ಅಪರ ಪಕ್ಷದಲ್ಲಿ ಮಾಡಿದ್ರೆ ಕೂಡ ಅದು ಶ್ರೇಯಸ್ಸೆ. ಇವಾಗ ಅವರು ಹೋದಂತ ಒಂದು ಶ್ರಾದ್ದ ತಿಥಿ ಎಂದು ಮಾಡ್ಲಿಲ್ಲ ಅಂತಂದ್ರೆ ಕೂಡ ಮಹಾಲಯದಲ್ಲಿ ಮಾಡ್ಕೋಬಹುದು. ಅವಾಗ ಈ ಪುಣ್ಯ ಕ್ಷೇತ್ರಗಳು ಅನ್ನತಕ್ಕಂಥದ್ದು ಏನ್ ಕರೆಸ್ಕೊಳುತ್ತೆ, ಗಯಾಪದ ಕ್ಷೇತ್ರಗಳು ಅಂತ ಏನಂತೀವಿ, ಅಂತಹ ಗಯಾಪದ ಕ್ಷೇತ್ರಗಳಿಗೆ ಹೋಗಿ ಅಂದ್ರೆ ಗಯೆಯಲ್ಲಿ ಇರತಕ್ಕಂತಹ ಒಂದು ಪ್ರಭೆ ಅನ್ನತಕ್ಕಂಥದ್ದು, ಅಲ್ಲಿರ್ತಕ್ಕಂಥ ಒಂದು ಸಾನ್ನಿಧ್ಯ ಅನ್ನತಕ್ಕಂಥದ್ದು ಕೆಲವೊಂದಷ್ಟು ಕ್ಷೇತ್ರಗಳಲ್ಲಿ, ಕೆಲವೊಂದು ನದಿ ಸಂಗಮಗಳಲ್ಲಿ, ಕೆಲವೊಂದು ಸಮುದ್ರ ತೀರಗಳಲ್ಲಿ ಇದೆ. ಅಂತ ಕ್ಷೇತ್ರಕ್ಕೆ ಹೋಗಿ ಅವರು ಪಿಂಡ ಪ್ರದಾನಾದಿಗಳನ್ನ ಮಾಡಿದ್ರೆ ಖಂಡಿತ ಅವರಿಗೆ ತಲುಪತ್ತೆ. ಮತ್ತೆ ಇನ್ನೊಂದು ವಿಚಾರ, ಪ್ರೇತ ಬಾಧೆ ಅಂತ ಹೇಳ್ತಾ ಇದೆ. ಇದು ಪ್ರೇತ ಬಾಧೆ ಅನ್ನತಕ್ಕಂಥದ್ದು ಪಿತೃದೋಷಗಳಿಂದ ಬಂದ ಪಕ್ಷದಲ್ಲಿ ನಾನು ಹೇಳಿದಾಗೆ ತಿಲಹೋಮ, ಅದೇ ರೀತಿ ತ್ರಿಪಿಂಡಿಯ ಶ್ರಾದ್ದಾದಿಗಳು ಅಥವಾ ಈ ರೀತಿ ಬೇರೆ ಬೇರೆ ರೀತಿಯ ಒಂದಷ್ಟು ಕಲಾಪಗಳನ್ನ ಮಾಡಬೇಕಾಗುತ್ತೆ. ಇನ್ನೊಂದ್ ಕಡೆ ಪಿತೃ ಈಗ ಅರ್ಪಣ ಜೊತೆಗೆ ಪಿಂಡ ಪ್ರಧಾನ, ಎರಡಕ್ಕೂ ಇರೋ ಸಾಮ್ಯತೆಗಳು? ಖಂಡಿತ ಖಂಡಿತ, ಒಳ್ಳೆ ಪ್ರಶ್ನೆಯನ್ನ ಕೇಳಿದ್ರಿ. ಪಿಂಡ ಅಂತಂದ್ರೆ ಏನು ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಈ ದೇಹಕ್ಕೆ ಕೂಡ ಪಿಂಡ ಅಂತ ಹೇಳ್ತೀವಿ, ಅಂದ್ರೆ ಶ್ರಾದ್ದದ ಒಂದು ಮುಖಾಂತರವಾಗಿ ನಾವು ಪಿತೃದೇವತೆಗೆ ಕೊಡತಕ್ಕಂತಹ ಅನ್ನ ಪಾನೀಯಗಳನ್ನೇ ನಾವು ಪಿಂಡ ಮತ್ತೆ ತಿಲೋದಕ ಅಂತ ಹೇಳೋದು. ತಿಲೋದಕವನ್ನ ಅವರಿಗೆ ಪಾನೀಯವಾಗಿ, ಪಿಂಡವನ್ನ ಅವರಿಗೆ ಆಹಾರವಾಗಿ ಕೊಡತಕ್ಕಂಥದ್ದು. ಹಾಗಾದ್ರೆ ಶ್ರದ್ಧೆಯಿಂದ, ಶ್ರದ್ಧಯಾ ದೇಯತೆ ತತ್ ಶ್ರಾದ್ದ, ಶ್ರದ್ಧೆಯಿಂದ ಮಾಡತಕ್ಕಂಥದ್ದು ಶ್ರಾದ್ದ ಅಂತ. ಶ್ರದ್ಧೆಯಿಂದ ನೀವು ಅನ್ನವನ್ನು ಅಥವಾ ಅಕ್ಕಿ ಹಿಟ್ಟನ್ನು ಅಥವಾ ಯಾವುದೋ ಒಂದು ಪೃಥ್ವಿ ತತ್ವದಲ್ಲಿ ಇರ್ತಕ್ಕಂತಹ ಒಂದು ವಸ್ತುವನ್ನು ನಿಮ್ಮ ಪಿತೃದೇವತೆಗಳ ಉದ್ದೇಶ ಮಾಡಿ, ನಾರಾಯಣನನ್ನ ಆ ಮೋಕ್ಷ ಕಾರಕನಾಗಿರ್ತಕ್ಕಂಥ ನಾರಾಯಣನ ಸ್ಮರಣೆ ಮಾಡಿ ನಿಮ್ಮ ಪಿತೃದೇವತೆಗಳ ಹೆಸರು ಹೇಳಿಕೊಂಡು ಕೊಟ್ಟ ಪಕ್ಷದಲ್ಲಿ ಅದು ಪಿಂಡವಾಗುತ್ತೆ. ಹಾಗಾಗಿ ಅವರು ಪಿಂಡ ಮತ್ತು ತಿಲೋದಕವನ್ನ ಅವ್ರಿಗೆ ಅನ್ನ ಪಾನೀಯಗಳು ಅಂತ ಹೇಳ್ತೀವಿ ಪಿತೃದೇವತೆಗಳಿಗೆ, ಅದನ್ನ ಖಂಡಿತ ಮಾಡ್ಲೇಬೇಕು. ಹಾಗಾದ್ರೆ ಅವರಿಗೆ ತಲುಪತ್ತಾ ಅಂದ್ರೆ, ತಲುಪಿಸ್ಲಿಕ್ಕೆ ಮೂರು ದೇವತೆಗಳಿರ್ತಾರೆ, ವಸು ರುದ್ರ ಆದಿತ್ಯರು ಅಂತ. ಇವರು ನಮ್ಮ ಪಿತೃಗಳಲ್ಲ, ಪಿತೃದೇವತೆಗಳು ಇವರು. ಆ ಪಿತೃದೇವತೆಗಳು ಏನ್ ಮಾಡ್ತಾರೆ ಅಂತಂದ್ರೆ, ನೀವು ನಿಮ್ಮ ಗತಿಸಿರ್ತಕ್ಕಂತಹ ಪೂರ್ವಿಕರ ಹೆಸರು ಹೇಳಿ ಕೊಡ್ತಕ್ಕಂತಹ ಪಿಂಡವನ್ನ ವಸು ಅನ್ನತಕ್ಕಂಥವ್ರು ಅವರಿಗೆ, ವಸು ರುದ್ರ ಆದಿತ್ಯರು ಅನ್ನತಕ್ಕಂಥ ಪಿತೃದೇವತೆಗಳು ಯಾವ ಸ್ಥಾನದಲ್ಲಿ ಯಾವ ರೂಪದಲ್ಲಿ, ಅಂದ್ರೆ ಉದಾಹರಣೆಗೆ ಇವಾಗ ನಾನು ಯಾರಿಗೋ ಪಿಂಡ ಪ್ರದಾನವನ್ನ ಮಾಡ್ತಾ ಇದ್ದೀನಿ ಅಂತ ಇಟ್ಕೊಳ್ಳಿ, ನಾನು ಯಾರಿಗೆ ಪಿಂಡವನ್ನ ಕೊಡ್ತಾ ಇದ್ದೀನೋ ಅವರಿಗೆ ಇನ್ನೊಂದು ಜನ್ಮ ಪ್ರಾಪ್ತಿಯಾಗಿ, ಯಾವುದೋ ಪ್ರಾಣಿಯ ಜನ್ಮ ಪ್ರಾಪ್ತಿಯಾಗಿರುತ್ತೆ ಅಂತ ಅನ್ಕೊಳ್ಳೋಣ.
ನಾವು ಇಲ್ಲಿ ಅವರ ಹೆಸರನ್ನ ಹೇಳಿ ಪಿಂಡ ಪ್ರದಾನವನ್ನ ಮಾಡಿದ್ರೆ ಅವರು ಯಾವ ಪ್ರಾಣಿಯ ರೂಪದಲ್ಲಿ ಇದ್ರು ಇಲ್ಲಿ ಕೊಡ್ತಕ್ಕಂತ ಪಿಂಡ ಅವರಿಗೆ ಆಹಾರವಾಗೋ ಅಥವಾ ಯಾವುದೋ ಒಂದು ರೀತಿ ಅಲ್ಲಿ ಬೇಕಾಗಿರ್ತಕ್ಕಂತ ಸೌಖ್ಯವಾಗೋ ಪರಿಣಾಮವನ್ನ ಕೊಡಿಸ್ಲಿಕ್ಕೆ ಈ ಮಧ್ಯದಲ್ಲಿ ಇರತಕ್ಕಂತ ಮೀಡಿಯೇಟರ್ ದೇವತೆಗಳೇ ಈ ಪಿತೃ ದೇವತೆಗಳು. ಅವ್ರನ್ನ ಅವ್ರನ್ನ ತಲುಪಿಸ್ತಾರೆ. ಹಾಗಾಗಿ ಅವಶ್ಯವಾಗಿ ಮಾಡಬೇಕು. ಅದನ್ನ ಗೊಡ್ಡ ಸಂಪ್ರದಾಯ ಅನ್ಕೊಳ್ಳೋರಿಗೆ ಮೌಢ್ಯ, ಅವರಿಗೆ ಅದನ್ನ ಅರ್ಥ ಮಾಡ್ಕೊಳ್ಳೋಷ್ಟು ದೊಡ್ಡದಾಗಿರ್ತಕ್ಕಂಥ ವಿಚಕ್ಷಣ ಅನ್ನತಕ್ಕಂಥದ್ದು ಇಲ್ಲ ಅವರಿಗೆ, ಅಷ್ಟು ದೊಡ್ಡದಾಗಿರ್ತಕ್ಕಂಥ ದೃಷ್ಟಿಕೋನ ಇಲ್ಲ ಅವರಿಗೆ. ನಮ್ಮ ಶಾಸ್ತ್ರದಲ್ಲಿ ನಮ್ಮ ಸನಾತನ ಧರ್ಮದಲ್ಲಿ ಇರತಕ್ಕಂತಹ ಮಹತ್ವ ಆಗಿರ್ತಕ್ಕಂಥ ವಿಚಾರಗಳು ಇದು. ಇನ್ನು ವೇಣುಗೋಪಾಲ್ ಅಗ್ನಿಹೋತ್ರಿ ಅವರು ಈಗ ಇನ್ನೊಂದು ಕಡೆ ಗಮನಿಸಬೇಕು. ಕೆಲವೊಂದಿಷ್ಟು ತಂದೆ ತಾಯಿಗಳು ಅಥವಾ ಅಜ್ಜಿ ತಾತ ತಂದಿದ್ರು ಮೊಮ್ಮಕ್ಕಳ ಕನಸಿಗೆ ಬರ್ತಾರೆ, ಅಜ್ಜಿ ಕನಸಿಗೆ ಬಂದಿದ್ರು ಅಥವಾ ತಾತ ಕನಸಿಗೆ ಬಂದಿದ್ರು, ಅದರ ಸೂಚನೆಗಳು ಲಕ್ಷಣಗಳು ಏನು ಅಂತ ಹಾಗಿದ್ರು? ಖಂಡಿತ. ಈಗ ಸ್ವಪ್ನ ಅಂತ ಅನ್ನೋದು ಸತ್ಯ ನಮ್ಮ ಶಾಸ್ತ್ರದ ಪ್ರಕಾರ. ಯಾಕಂದ್ರೆ ಆ ಸ್ವಪ್ನ ಕಾಲದಲ್ಲಿ ಅನೇಕ ರೀತಿಯಾದ ಘಟನೆಗಳ ಸೂಚನೆಗಳನ್ನ ಸ್ವಪ್ನದ ಮುಖಾಂತರವಾಗಿ ಪಿತೃಗಳು ಕೊಡ್ತಾರೆ. ಈಗ ಪ್ರೇತ ಬಾಧೆಗಳಿದ್ರೆ ಗಾಳಿ ರೂಪದಲ್ಲಿ ಒಬ್ಬರು ಇಬ್ಬರಾಗಿ, ಆಪ್ತ ಮಿತ್ರ ಪಿಕ್ಚರ್ ನೀವು ನೋಡಿದ್ದೀರಿ, ಅದರಲ್ಲಿ ಒಬ್ಬರು ಇಬ್ಬರಾಗಿ ಆ ಒಳಗಿನ ವಿಚಾರವನ್ನ ಪ್ರೇತ ದೋಷ ಇದ್ದಾಗ ಆ ರೀತಿ ವ್ಯಕ್ತಪಡಿಸ್ತಾರೆ. ಈ ಅಜ್ಜಿ ತಾತಂದಿರು ಶ್ರಾದ್ದಾದಿಗಳಾಗದೇ ಇದ್ದಾಗ ಕನಸಿನ ಮುಖಾಂತರ ಬಂದು, ನೀವು ಹೇಳಿದ್ದು ಕರೆಕ್ಟ್, ಯಾರಿಗೋ ಮನೆಯಲ್ಲಿದ್ದವರಿಗೆ ಸೂಚನೆಯನ್ನ ಕೊಡ್ತಾರೆ. ತೊಂದರೆ ಕೊಡೋದು ಬೇರೆ, ಸೂಚನೆ ಕೊಡೋದು ಬೇರೆ. ಶ್ರಾದ್ದಾದಿಗಳಾಗ್ಲಿಲ್ಲ ಅಂದ್ರೆ ನೆನಪಿಸೋಕ್ ಬಂದ್ರು ಬರ್ಬೋದು, ಖಂಡಿತವಾಗಿ ಸೂಚನೆ ಅಂದ್ರೆ ನೆನಪಿಸ್ಲಿಕ್ಕೆ ಬರ್ತಾರೆ. ಅದು ಸೂಚನೆಯನ್ನ ಅನುಗ್ರಹ ಮಾಡೋರು ಸೂಚನೆ ಕೊಡ್ತಾರೆ. ಆದ್ರೆ ಬಾಧೆಯನ್ನ ಕೊಟ್ಟು ತೊಂದರೆ ಕೊಡಬೇಕು ಅಂತವರು ಪ್ರೇತಾವೇಶದಿಂದ ಮನೆಯಲ್ಲಿ ಅನೇಕ ಅನಾಹುತಗಳನ್ನ ಈಡು ಮಾಡ್ತಾರೆ. ಕೆಲವೊಂದ್ ಕಡೆ ಬದುಕಿದ್ದಾಗ್ಲೂ ನೆಮ್ಮದಿ ಇಲ್ಲ, ಸತ್ತ ಮೇಲೆ ಪ್ರೇತಾತ್ಮ ಅಂತಂದ್ರೆ ಒಂದೇ ಈ ಅಂದ್ರೆ ಅವರಿಗೆ ಈಗ ನಮಗೆ ಪಂಚಭೌತಿಕ ದೇಹ ಇದೆ. ಈಗ ನಮಗೆ ಕುಡಿಲಿಕ್ಕೆ ನೀರು ಕುಡಿದ್ರು ನಮಗೆ ತೃಪ್ತಿ ಆಗ್ತದೆ. ಈಗ ಮರಣ ಹೊಂದಿದ ಮೇಲೆ ಸಪಿಂಡೀಕರಣ ಅಂತ ಮಾಡ್ತಾರೆ, ಅಂದ್ರೆ ಅವರ ಪಿತೃಗಳ ಗ್ರೂಪ್ ನಲ್ಲಿ ಅವರನ್ನ ಆಡ್ ಮಾಡೋದು. ಅದನ್ನ ಮಾಡಿದಾಗ ಇಲ್ಲಿ ತಿಲತರ್ಪಣ ಪಿಂಡ ಪ್ರದಾನ ಮಾಡಿದಾಗ ಅವ್ರಿಗೋಗಿ ಅದೆಲ್ಲ ರೀಚ್ ಆಗ್ತದೆ. ಒಂದು ವೇಳೆ ಇದನ್ನ ಅಪರ ಸಂಸ್ಕಾರಗಳನ್ನ ಮಾಡ್ಲಿಲ್ಲ ಅಂತಾದ್ರೆ ಪ್ರೇತಗಳಾಗ್ತಾರೆ. ಈ ಪಿಂಡ ಪ್ರದಾನವೂ ತಲುಪೋದಿಲ್ಲ, ಅದೇ ರೀತಿಯಾಗಿ ತಿಲತರ್ಪಣಾದಿಗಳು ತಲುಪೋದಿಲ್ಲ. ಅವರು ಅಂತರ್ಪಿಶಾಚಿಯಾಗಿ ಒದ್ದಾಡ್ತಾರೆ. ಆಗ ಇದು ಪಿತೃದೋಷ ಅಂತ ಅನ್ನೋದು ಬರೋದು. ಈ ಪಿಂಡ ಪ್ರದಾನ ಅಂತ ಅನ್ನೋದು, ಪಿಂಡ ಅಂತಂದ್ರೆ ಅಷ್ಟಾಂಗಂ ಪಿಂಡ ಲಕ್ಷಣಂ ಅಂತ ಹೇಳ್ತಾರೆ. ಎಂಟು ದ್ರವ್ಯಗಳನ್ನ ಹಾಕಿ ಒಂದು ಪಿಂಡವನ್ನ ಮಾಡೋದು. ಆ ಪಿಂಡ ಅಂತಂದ್ರೆ ಆ ಪಿತೃಗಳ ಶರೀರವೇ. ಒಂದು ಅಂಶದಿಂದ ಪಿತೃಗಳು ಪಿಂಡದಲ್ಲಿರ್ತಾರೆ, ಇನ್ನೊಂದು ಊಟಕ್ಕೆ ಬಂದವಂತಹ ಆ ಬ್ರಾಹ್ಮಣರಿರ್ಬೋದು, ಬಂಧು ಬಾಂಧವರಿರ್ಬೋದು, ಅವರಲ್ಲಿರ್ತಾರೆ. ಹೀಗಾಗಿ ಅಲ್ಲಿ ಊಟ ಪಿಂಡವನ್ನ ಪಿಂಡಕ್ಕೆ ನಮಸ್ಕಾರವನ್ನ ಮಾಡೋದು ಅಂತ ಹೇಳ್ತಾರೆ. ಒಂದು ಅಂಶದಿಂದ ಪಿತೃಗಳಲ್ಲಿ ಬಂದು ಕುಳಿತುಕೊಂಡಿರ್ತಾರೆ ಅಂತಾನೆ. ಅದಕ್ಕೆ ಅನೇಕ ಆಪಸ್ತಂಭ ಅಂತ ಅವರ ಋಷಿಗಳ ಕಥೆನೇ ಇದೆ. ಶ್ರಾದ್ದ ಮಾಡುವಾಗ ಒಬ್ಬ ಬ್ರಾಹ್ಮಣ ಬಂದು ಕೂತ್ಕೊಳ್ತಾನೆ, ಶ್ರಾದ್ದಕ್ಕೆ ಅವನಿಗೆ ಊಟಕ್ಕೆ ಹಾಕ್ತಾ ಇರ್ತಾರೆ, ತೃಪ್ತಿ ಆಯ್ತಾ ಅಂತ ಕೇಳ್ತಾರೆ. ಅವನು ಇಲ್ಲ ಅಂದ್ಬಿಟ್ಟ. ಆಗ ಅವರಿಗೆ ನೀರನ್ನ ಎರಿಸ್ತಾರೆ, ಆ ನೀರನ್ನ ಅಲ್ಲೇ ನಿಲ್ಲಿಸಿದ್ರು ಆ ಋಷಿಗಳು, ಅವರೇ ಆಪಸ್ತಂಭ ಋಷಿಗಳು ಅಂತ. ಹೀಗಾಗಿ ಹಾಗಾದ್ರೆ ಶ್ರಾದ್ದ ಘಾತ ಆಯ್ತು, ಏನ್ ಮಾಡಬೇಕು ಅಂತ ಕೇಳ್ತಾರೆ. ಪುರುಷ ಸೂಕ್ತದ ಪಾರಾಯಣ ಮಾಡು ಅಂತ ಹೇಳ್ತಾರೆ. ಹೀಗಾಗಿ ಆಗ ಶ್ರಾದ್ದ ಸರಿ ಆಯ್ತು. ಆದ್ರೆ ನಾವು ಒಂದು ಅಂಶ ತಿಳ್ಕೊಳ್ಬೇಕು, ಮಗನಾಗಿ ಹುಟ್ಟಿದ ಮೇಲೆ ಅವನ ಕರ್ತವ್ಯ ಪ್ರತಿ ವರ್ಷವೂ ಆ ಮರಣ ಹೊಂದಿದ ಪಿತೃಗಳಿಗೆ ಊಟಕ್ಕೆ ಹಾಕ್ಲೇಬೇಕು. ಬದುಕಿದಾಗ ವೃದ್ಧಾಶ್ರಮಗಳಿಗೆ ಸೇರಿಸದೆ ಮನೆಯಲ್ಲೇ ಊಟಕ್ಕೆ ಹಾಕ್ಬೇಕು. ಮರಣ ಹೊಂದಿದ ಮೇಲೆ ಅವರಿಗೆ ಶ್ರಾದ್ದಾದಿಗಳನ್ನ ಆ ಮನೆಯಲ್ಲೇ ಹಾಕ್ಬೇಕು. ಮನೆ ಅಂತಂದ್ರೆ ಹವ್ಯ ಕವ್ಯಗಳನ್ನ ಮಾಡುವುದಂತಹದ್ದೇ ಮನೆ ಅಂತ ಹೇಳ್ತಾರೆ. ಮನೆಯಲ್ಲಿ ಮಾಡೋದು ಸರ್ವಶ್ರೇಷ್ಠ. ಮನೆಯಲ್ಲಿ ಅಷ್ಟು ಅನುಕೂಲ ಇಲ್ಲ ಅಂತಾದ್ರೆ ಯಾವ್ದಾದ್ರು ದೇವಾಲಯಗಳಿಗೆ ಹೋಗಿ ಮಾಡೋದು ಬಹಳ ಉತ್ತಮ. ಈಗ ಸರ್ವಾಭಾವೇ ಪುರೋಹಿತ. ಈಗ ಒಂದು ವೇಳೆ ಮಗನೇ ಶ್ರಾದ್ದ ಮಾಡಬೇಕು, ಮಗ ಇಲ್ಲ ಅವರ ಅಣ್ಣ ತಮ್ಮಂದಿರ ಮಕ್ಕಳು ಮಾಡಬೇಕು, ಅವರಿಲ್ಲ ಮಿತ್ರ ಪಿಂಡಂ ಪ್ರದಾಪಯೇತ್ ಸ್ನೇಹಿತರಾಗ್ಬೋದು. ಕ್ರಿಯಾಲೋಪೋನ ಕರ್ತವ್ಯ ಸರ್ವಾಭಾವೇ ಪುರೋಹಿತ ಅಂತ. ಯಾರೂ ಇಲ್ಲ ಅಂತಂದ್ರೆ ಆ ಊರಿನ ಪುರೋಹಿತ ರೆಸ್ಪಾನ್ಸಿಬಿಲಿಟಿ, ಅವನು ಅದನ್ನ ಎಲ್ಲರ ಶ್ರಾದ್ದಗಳನ್ನು ಕೂಡ ಅವಶ್ಯವಾಗಿ ಮಾಡಬೇಕು. ಇದರಿಂದ ಅವನಿಗೂ ಶ್ರೇಯಸ್ಸು. ನೋಡಿ, ಅನಾಥ ಪ್ರೇತ ಸಂಸ್ಕಾರ ಕೋಟಿ ಯಜ್ಞ ಫಲಂ ಲಭೇತ್ ಅಂತ ಹೇಳ್ತಾರೆ. ಅನಾಥ ಪ್ರೇತ ಸಂಸ್ಕಾರಗಳನ್ನು ಮಾಡಿದ್ರೆ ಕೋಟಿ ಯಜ್ಞದ ಫಲ ನಮಗೆ ಪ್ರಾಪ್ತಿಯಾಗ್ತದೆ, ವಾಜಪೇಯಿ ಆಗದೆ ಫಲ ಬರ್ತಾ ಇದೆ. ಆದ್ದರಿಂದ ಮಕ್ಕಳಿಗೆ 7 ಸಪ್ತವಾರ ಭೂಮಂಡಲವನ್ನು ತಿರುಗಿದ ಪುಣ್ಯ ಬರ್ತಾ ಇದೆ ಪಿತೃಗಳ ಶ್ರಾದ್ದವನ್ನು ಮಾಡೋದ್ರಿಂದ. ಆದ್ದರಿಂದ ಮಕ್ಕಳು ಯಾರ್ಯಾರು ಬಿಟ್ಟಿದ್ದಾರೋ
ಇದೊಂದು ಈ ಕಾರ್ಯಕ್ರಮ ಕಾರ್ಯಕ್ರಮವನ್ನು ನೋಡ್ತಾ ಇರತಕ್ಕಂತಹ ಎಲ್ಲರಿಗೂ ಕೂಡ ದೊಡ್ಡ ಸಂದೇಶ ಈ ಒಂದು ವಾಹಿನಿ ಅನುಕೂಲ ಮಾಡಿಕೊಡ್ತಾ ಇದೆ. ಎಲ್ಲರೂ ಕೂಡ ಯಾರ್ಯಾರು ಬಿಟ್ಟಿದ್ದೀರೋ ದಯಮಾಡಿ ನಿಮ್ಮ ನಿಮ್ಮ ತಂದೆ ತಾಯಿಗಳು ಮರಣ ಹೊಂದಿದ ದಿನಾಂಕವನ್ನ ಅದನ್ನ ನಿಗದಿಪಡಿಸಿಕೊಂಡು ಅವತ್ತಿನ ದಿನ ಒಂದು ತಿಲತರ್ಪಣ ಪಿಂಡ ಪ್ರದಾನವನ್ನ ಅವಶ್ಯವಾಗಿ ಮಾಡಿ ಅದರಿಂದ ನಿಜವಾಗಿ ನಿಮ್ಮ ಜೀವನದಲ್ಲಿ ಮನೆಯಲ್ಲಿ ಪಡುವ ಕಷ್ಟಗಳೆಲ್ಲ ಪರಿಹಾರ ಆಗ್ತದೆ. ಆ ಪಿತೃಗಳ ಅನುಗ್ರಹ ದೇವ ಕಾರ್ಯಾತ್ ಪಿತೃ ಕಾರ್ಯ ವಿಶಿಷ್ಟತೆ ಅಂತ ಹೇಳ್ತಾರೆ. ನಾವು ದೇವರ ಪೂಜೆಯನ್ನು ಸ್ವಲ್ಪ ಕಡಿಮೆ ಶ್ರದ್ಧೆ ಇದ್ರೂ ಪರವಾಗಿಲ್ಲ, ಆದ್ರೆ ಪಿತೃಗಳ ಕಾರ್ಯವನ್ನು ಯಾವತ್ತೂ ಬಿಡಬೇಡಿ, ಇದನ್ನ ಮಾಡಿ ಅನೇಕ ನಿಮ್ಗೆ ಒಳ್ಳೇದಾಗ್ತದೆ ಅಂತ ಈ ಮುಖಾಂತರ ಹೇಳ್ತಾ ಇದ್ದೀನಿ. ಎಸ್, ಪ್ರಣವ್ ಶರ್ಮ ಅವರಿಗೆ ಆಗ್ಲೇ ಅಗ್ನಿಹೋತ್ರಿ ಅವರು ಹೇಳ್ತಾ ಇದ್ದಾರೆ, ಅಂದ್ರೆ ಅವರ ಸತ್ತಿರ ದಿನಾಂಕವನ್ನ ನಿಗದಿ ಮಾಡಿ ನೆನಪಲ್ಲಿ ದಿನಾಂಕ ಅಲ್ಲ ದಯಮಾಡಿ ತಿಥಿ, ದಿನಾಂಕಗಳು ವ್ಯತ್ಯಾಸ ಬರ್ತದೆ. ಇದಕ್ಕೆ ನಮ್ಮ ಒಂದು ಸಂಪ್ರದಾಯದಲ್ಲಿ ನಾವು ಪಂಚಾಂಗವನ್ನ ಗಣನೆಗೆ ತಗೋಬೇಕಾಗತ್ತೆ. ಪಂಚಾಂಗದಲ್ಲಿ ಕೆಲವೊಂದು ಆಚರಣೆಗಳೇ ನಕ್ಷತ್ರವನ್ನ ತಗೋಬೇಕಾಗತ್ತೆ, ಕೆಲವೊಂದು ಆಚರಣೆಗೆ ತಿಥಿಯನ್ನ ತಗೋಬೇಕಾಗತ್ತೆ. ಶ್ರಾದ್ದಾದಿಗಳನ್ನ ಮಾಡಬೇಕು ಅಂದ್ರೆ ತಿಥಿಯನ್ನೇ ನಾವು ಪ್ರಮಾಣವಾಗಿ ತಗೋಬೇಕಾಗತ್ತೆ. ಅದು ಸೂರ್ಯ ಸಿದ್ಧಾಂತದ ಮೇಲೆ ತಗೋಬೇಕು ಅನ್ನೋದು, ಅದು ಸೂರ್ಯ ಸಿದ್ಧಾಂತದ ಮೇಲೆ ತಗೋಬೇಕು ಅನ್ನೋದು ಕೆಲವೊಂದು. ಈಗ ಪಿತೃದರ್ಪಣ ಅಂತ ನೀವೇನು ಪಿತೃದರ್ಪಣ ಕೇಳ್ತಿದ್ದೀರಿ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಎಳ್ಳು ಮತ್ತೆ ನೀರನ್ನು ಬಿಟ್ಟರು ಪಿತೃದರ್ಪಣ ಅನ್ನಿಸ್ತಾರೆ. ಖಂಡಿತ ಖಂಡಿತ, ಅದನ್ನೇ ಹೇಳೋದು ತಿಲೋದಕ ಅಂದ್ರೆ ಅಷ್ಟೇ. ನೀವೇನು ಕೊಡಬೇಕು, ನಾವೇನು ಕೊಡ್ಲಿಕ್ಕಾಗತ್ತೆ, ನಾವೇನು ಕೊಡ್ಲಿಕ್ಕಾಗಲ್ಲ. ಪಿತೃದೇವತೆಗಳು ಸೂಕ್ಷ್ಮವಾಗಿ ಇರತಕ್ಕಂಥವರಿಗೆ ನೀವು ಇಲ್ಲಿ ಸ್ಥೂಲವಾಗಿರ್ತಕ್ಕಂತಹ ವಸ್ತುಗಳು ತಲುಪುವಂತ ಒಂದು ಪ್ರಮೇಯ ಬಹಳ ಕಡಿಮೆ. ಅವರಿಗೆ ನೀವು ಸೂಕ್ಷ್ಮವಾಗಿ ಕೊಡ್ತಕ್ಕಂಥದ್ದು ಏನು ಅಂತಂದ್ರೆ ನಿಮ್ಮ ಶ್ರದ್ಧೆ ಮಾತ್ರ. ಅರ್ಥ ಆಯ್ತಾ? ನೀವು ತಿಲೋದಕ ಪಿಂಡ ಪ್ರದಾನ ನೀವು ಬರೀ ಎಳ್ಳು ನೀರು ಕೊಟ್ಬಿಟ್ರೆ ಅವ್ರಿಗೆ ತಲುಪತ್ತಾ, ಅವ್ರಿಗೆ ಅದರಿಂದ ತೃಪ್ತಿ ಆಗ್ಬಿಡದಂದ್ರೆ ಆಗತ್ತೆ. ಯಾವಾಗ ಅಂದ್ರೆ ನಾನ್ ಕೊಡ್ತಾರಂತ ಎಳ್ಳು ನೀರು ಅವ್ರಿಗೆ ಹೋಗಿ ತಲುಪತ್ತೆ ಅನ್ನೋಂತ ಒಂದು ಭಾವನೆ ನನ್ನಲ್ಲಿ ಇರಬೇಕು. ಅಂತಹ ನಂಬಿಕೆ ಇದ್ರೆ ಆಮೇಲೆ ನನ್ನ ಸ್ನೇಹಿತರು ಆಪ್ತರು ಅಗ್ನಿಹೋತ್ರಿ ಗುರುಗಳು ಹೇಳಿದ್ದನ್ನ ಇನ್ನೊಂದ್ ಸ್ವಲ್ಪ ವೈಭವೀಕರಣ ಮಾಡಿ ಹೇಳೋದಾದ್ರೆ ಅವ್ರು ಹೇಳುದು ಶ್ರಾದ್ದಾದಿಗಳನ್ನ ದೇವರ ಪೂಜೆಯಲ್ಲಿ ಸ್ವಲ್ಪ ಶ್ರದ್ಧೆ ಕಡಿಮೆ ಇದ್ರು ಪರವಾಗಿಲ್ಲ, ಪಿತೃ ಕಾರ್ಯಗಳನ್ನ ಮಾಡ್ಬೇಕು ಅಂದ್ರೆ ಶ್ರದ್ಧೆ ಇರ್ಬೇಕು ಅಂತ. ಇನ್ನೊಂದ್ ಸ್ವಲ್ಪ ನಾನು ಅದನ್ನ ತಿರುಚಿ ಹೇಳಬೇಕು ಅಂತಂದ್ರೆ ಪಿತೃ ಕಾರ್ಯವನ್ನ ಮಾಡ್ಲಿಲ್ಲ ಅಂತಂದ್ರೆ ಖಂಡಿತ ಹೇಳ್ತೀನಿ ಜೀವನದಲ್ಲಿ ಉದ್ಧಾರ ಆಗಲ್ಲ, ಇದು ಸತ್ಯ. ನೀವು ದೇವರ ಮನೆಗೆ ಹೋಗ್ಲಿಲ್ಲ, ದೇವ್ರ ಪೂಜಾದಿಗಳನ್ನ ಬಿಟ್ಬಿಟ್ರೆ ಕೂಡ ದೇವ್ರ ಅಯ್ಯೋ ಎಷ್ಟೋ ಜನ ಇದ್ದಾರೆ ಪರವಾಗಿಲ್ಲ, ಎಷ್ಟೋ ಎಲ್ಲರೂ ನನ್ನ ಮಕ್ಕಳ ಅನಂತ ಕೋಟಿ ಬ್ರಹ್ಮಾಂಡವನ್ನ ಸೃಷ್ಟಿ ಮಾಡಿ ಸ್ಥಿತಿ ಮಾಡಿ ಲಯವನ್ನ ಮಾಡ್ತಾರೆ, ನಾನೇ ಅಯ್ಯೋ ಪರವಾಗಿಲ್ಲ ಅಂತ ಅನ್ಕೊಂಡು ಕ್ಷಮಿಸ್ಬಿಡ್ಬೋದೇನೋ. ಋಷಿ ಋಣವನ್ನ ತೀರಿಸಲಿಲ್ಲ ಅಂತಂದ್ರು ಎಲ್ಲೋ ಒಂದ್ ಕಡೆ ಅದಕ್ಕೆ ಪರವಾಗಿಲ್ಲ ಅನ್ನೋ ಒಂದು ಕಾರ್ನರ್ ಇರ್ಬೋದೇನೋ. ಪಿತೃ ಋಣ ತೀರಿಸಲಿಲ್ಲ ಅಂತಂದ್ರೆ ಮಾತ್ರ ಪಿತೃಗಳಿಗೆ ಶ್ರಾದ್ದೆಯನ್ನ ಶ್ರಾದ್ದಾದಿಗಳನ್ನ ಮಾಡ್ಲಿಲ್ಲ ಅಂತಂದ್ರೆ ಖಂಡಿತ ಹೇಳ್ತೀನಿ ಮನೆಯಲ್ಲಿ ಅಭ್ಯುನ್ನತಿಯನ್ನು ಹೊಂದದೇ ಇಲ್ಲ. ದೇವರ ಆಶೀರ್ವಾದಕ್ಕಿಂತ ಪಿತೃಗಳ ಆಶೀರ್ವಾದ ಬೇಗ ಫಲಿಸುತ್ತೆ. ಏನೋ ತುಂಬಾ ಕಷ್ಟವನ್ನ ಪಡ್ತಾ ಇರ್ತಾರೆ, ಪಿತೃ ಶಾಪ ಇದೆ ಅನ್ನೋದು ಗೊತ್ತಾಗತ್ತೆ. ಅವ್ರು ಹೋಗಿ ಶ್ರದ್ಧೆಯಿಂದ ಯಾವುದೋ ಕಾರ್ಯಾದಿಗಳನ್ನ ಕ್ರಿಯಾದಿಗಳನ್ನ ಮಾಡ್ಕೊಂಡು ಬರ್ತಾರೆ, ಅವರು ನಾರಾಯಣ ಬಲಿ ಪ್ರೇತ ಸಂಸ್ಕಾರ ಇತ್ಯಾದಿ ಏನೋ ಮೋಕ್ಷವನ್ನ ಕೊಡಿಸುವಂತ ಒಂದು ಪ್ರಯತ್ನವನ್ನ ಮಾಡಿ ಬರ್ತಾರೆ, ಅವರಿಗೆ ಒಳ್ಳೇದಾಗ್ಬಿಡುತ್ತೆ. ಮನೆಯಲ್ಲೆಲ್ಲ ಜೀವನದಲ್ಲೆಲ್ಲ ಅಭ್ಯುನ್ನತಿಯನ್ನ ನಾರಾಯಣ ಬಲಿ ಅಂತ ಹೇಳ್ತಾ ಇದ್ದಾರೆ. ನಾರಾಯಣ ಬಲಿ ಅಂತಂದ್ರೆ ಹೇಳ್ತೀನಿ, ನಾರಾಯಣ ಬಲಿ ಅಂತಂದ್ರೆ ಯಾರಿಗೆ ಪ್ರೇತತ್ವ ಅನ್ನತಕ್ಕಂಥದ್ದು. ಪ್ರೇತ ಅಂತಂದ್ರೆ ಸುಲಭವಾಗಿ ಹೇಳಬೇಕು ಅಂದ್ರೆ ಪ್ರಾಣ ಇಲ್ಲದೆ ಇರೋದು ಪ್ರೇತ. ಅಂದ್ರೆ ನಮ್ಮ ಈ ಪಂಚಭೌತಿಕವಾಗಿರತಕ್ಕಂತ ದೇಹ ಪ್ರಾಣ ಇರತಕ್ಕಂಥದ್ದು, ಪಂಚ ಪ್ರಾಣಗಳು ಇರತಕ್ಕಂಥದ್ದು, ಸ್ಥೂಲವಾಗಿರ್ತಕ್ಕಂತಹ ದೇಹ ಇರತಕ್ಕಂಥದ್ದು, ಈ ಎರಡು ಇಲ್ಲದೆ ಇರತಕ್ಕಂಥದ್ದು ಏನಿದೆ ಅದಕ್ಕೆ ನಾವು ಪ್ರೇತ ಅಂತ ಹೇಳ್ತೀವಿ. ಅಂದ್ರೆ ಪಂಚ ಪ್ರಾಣಗಳು ಇರಲ್ಲ, ಈ ದೇಹ ಇರಲ್ಲ, ದೇಹ ಪಂಚ ಪ್ರಾಣಗಳು ಬಿಟ್ರೆ ಇನ್ನೇನು ಉಳಿದಿದೆ ಆ ಚೈತನ್ಯಕ್ಕೆ ನಾವು ಪ್ರೇತ ಅಂತ ಹೇಳ್ತೀವಿ. ಅದಕ್ಕೆ ಅದು ಸದ್ಗತಿ ಹೊಂದಿಲ್ಲ ಅಂತಂದ್ರೆ ಅದು ಪ್ರೇತ ಆಗುತ್ತೆ, ಸದ್ಗತಿ ಹೊಂದು ಅಂತಂದ್ರೆ ಅದ್ರ ವಿಚಾರ ಬೇರೆ ಆಗುತ್ತೆ. ಹಾಗೆ ಆ ಪ್ರೇತತ್ವ ಅಂತಕ್ಕಂಥದ್ದು ಯಾವಾಗ ಪ್ರಾಪ್ತಿ ಆಗತ್ತೆ, ಅವರು ಮನೆಯಲ್ಲಿ ಈ ರೀತಿ ಮನೆಯಲ್ಲಿ ಇರ್ತಕ್ಕಂಥ ಮಕ್ಕಳಿಗೆ ಅಥವಾ ಅದನ್ನ ಮಾಡುವಂತ ಅಧಿಕಾರ ಯಾರಿಗಿರುತ್ತೆ ಅವರಿಗೆ ತೊಂದರೆಯನ್ನ ಕೊಡ್ತಾನೇ ಇರ್ತಾರೆ. ಅವಾಗ್ಲೇ ನಮ್ಮ ಗುರುಗಳು ಹೇಳ್ದಂಗೆ ಯಾರಿಗೆ ಮಾಡ್ಬೇಕು ಅನ್ನೋ ಭಾವನೆ ಜಾಸ್ತಿ ಇರುತ್ತೆ, ಆದ್ರೂ ಮಾಡಿರಲ್ಲ ನೋಡಿ ಅಂತವ್ರಿಗೆ ಜಾಸ್ತಿ ತೊಂದರೆ ಕೊಡ್ತಾ ಇರುತ್ತೆ. ಅಂತಹ ಸಮಸ್ಯೆ ಇರ್ಬೇಕಾದ್ರೆ ಈಗ ಮಾಡ್ದಲೇ ಅದನ್ನ ಲೆಕ್ಕಕ್ಕೆ ಹಾಕಲ್ವಲ್ಲ, ಅವ್ರ ಹತ್ರ ಹೋಗೋದೇ ಇಲ್ಲ ಅಂತೀರಾ? ಹೋಗಲ್ಲ ಅನ್ನೋದು ಸುಳ್ಳು, ಹೋಗಲ್ಲ ಅಂತ ಅನ್ಲಿಕ್ಕಾಗಲ್ಲ, ಹೋಗತ್ತೆ ಆದ್ರೆ ಸಮಯ ಬರ್ಬೇಕಷ್ಟೇ. ಮಾಡ್ತಾರೆ ಇನ್ನೂ ಜಾಸ್ತಿ ಟ್ರಾಫಿಕ್. ಮಾಡ್ತಕ್ಕಂತ ವಿಶೇಷ, ನಾನು ಓದಿದ ಪ್ರಕಾರ ಈ ಮದುವೆ ಆಗದೇನೆ ಬ್ರಹ್ಮಚಾರಿಗಳಾಗಿ ತೀರ್ಕೊಳ್ತಾರೆ, ಮುಂದಿನ ಕಂಟಿನ್ಯೂಟಿ ಶ್ರಾದ್ದ ಮಾಡೋರು ಯಾರು ಇರೋದಿಲ್ಲ, ಅಂತವ್ರಿಗೆ ನಾರಾಯಣ ಬಲಿ ಮಾಡೋದು ಅದು ವಿಶೇಷ. ಇನ್ನೊಂದು ಗುರು ಪಿತೃಶಾಪದ ಪರಿಹಾರಕ್ಕಾಗಿ ನಾರಾಯಣ ಬಲಿ ಅಂತಂದ್ರೆ ನಾರಾಯಣನ ಜೊತೆ ಅವರನ್ನ ಸೇರಿಸ್ತಕ್ಕಂಥ. ಈಗ ನಾರಾಯಣ ಬಲಿ ಹೇಳಿದ್ರಲ್ವಾ, ಮೂರು ಉದ್ದೇಶದಲ್ಲಿ ನಾರಾಯಣ ಬಲಿಯನ್ನ ಮಾಡ್ತಾರೆ. ಒಂದು,
ಆ ಯಾವ್ದಾದ್ರು ಅವಘಡದಲ್ಲಿ ಸಾವನ್ನ ಅಪ್ಪಿದ್ರೆ, ಅಂದ್ರೆ ಅಗ್ನಿ ಅವಘಡವೋ ಅಥವಾ ಯಾವ್ದು ರೀತಿ ಪ್ರಾಣಿಗಳಿಂದ ಬರ್ತಕ್ಕಂತ, ಇದಕ್ಕೆ ಸಪ್ತ ವಿಧವಾಗಿರ್ತಕ್ಕಂತಹ ಅಪಮೃತ್ಯು ದೋಷಗಳು ಅಂತ ಹೇಳ್ತೀವಿ. ಸ ಅಂದ್ರೆ ಪ್ರೇತಗಳಿಂದ ಬರ್ತಕ್ಕಂತ ಬಾಧೆಯೋ, ಪ್ರಾಣಿಗಳಿಂದ ಬರ್ತಕ್ಕಂತ ಬಾಧೆಯೋ, ಅವ ಅಕಾಲದಲ್ಲಿ ಆಗ್ತಕ್ಕಂತ ಮೃತ್ಯು, ಈ ರೀತಿ ಯಾವುದೋ ಒಂದು ಮೃತ್ಯು ದೋಷ ಅನ್ನತಕ್ಕಂಥದ್ದು ಅಂದ್ರೆ ಅಪಮೃತ್ಯು ಆಗಿತ್ತು ಅಂದ ಪಕ್ಷದಲ್ಲಿ ಅವರಿಗೆ ಈ ನಾರಾಯಣ ಬಲಿಯನ್ನ ಅವಶ್ಯವಾಗಿ ಮಾಡಲೇಬೇಕು. ಯಾಕೆಂದ್ರೆ ಅವರಿಗೆ ಪ್ರೇತತ್ವನ ಪ್ರಾಪ್ತಿ ಆಗತ್ತೆ ಅಂದ್ರೆ ಯಾವಾಗ ಮಾಡ್ಬೇಕು? ಮೂರನೇ ದಿವಸ ಮಾಡ್ಬೇಕು. ಸತ್ತ ಮೂರನೇ ದಿವಸದಲ್ಲೇ ನಾರಾಯಣ ಬಲಿ ಮಾಡ್ತಕ್ಕಂಥದ್ದು ಇದೇ ಪದ್ಧತಿ. ಇನ್ನೊಂದು ಪಿತೃಶಾಪ ವಿಮೋಚನಾರ್ಥವಾಗಿ ಮಾಡ್ತಕ್ಕಂತಹ ನಾರಾಯಣ ಬಲಿ, ಇನ್ನೊಂದು ಬ್ರಹ್ಮಚಾರಿಗಳು ಅಥವಾ ಯಾರು ವಾರಸದಾರರಿಲ್ಲದೆ ಯಾರು ಮರಣವನ್ನ ಹೊಂದುತ್ತಾರೋ ಅಂತವರಿಗೆ ಮಾಡ್ತಕ್ಕಂತಹ ನಾರಾಯಣ ಬಲಿ. ಈ ಮೂರು ಕೂಡ ನಾರಾಯಣ ಬಲಿ ಇರತಕ್ಕಂಥ ವಿಶೇಷ. ನಾರಾಯಣ ಬಲಿ ಅಂದ್ರೆ ಏನ್ ಮಾಡ್ತಾರೆ ಅಂತಂದ್ರೆ ತ್ರಿಪಿಂಡಿ ಶ್ರಾದ್ದಾದಿಗಳು, ತಿಲಹೋಮ ಇತ್ಯಾದಿ, ಆಮೇಲೆ ಕೇಶವಾದಿ ದಾಮೋದರ ಪರ್ಯಂತವಾಗಿ 12 ಜನ ದ್ವಾದಶ ಮೂರ್ತಿಯನ್ನು ಆರಾಧನೆ ಮಾಡಿ, ಆ ಬೇರೆ ಕಲ್ಪ ಇದೆ, ಅದ್ರ ಬಗ್ಗೆ ನಾನು ಹೆಚ್ಚಿಗೆ ಹೇಳಲಿಕ್ಕೆ ಹೋಗಲ್ಲ, ಸಮಯದ ಅಭಾವ. ಹೀಗೆ ನಾರಾಯಣ ಬಲಿಯನ್ನ ಮಾಡೋದ್ರಿಂದ ಖಂಡಿತ ಪಿತೃಗಳು ಪಿತೃದೋಷ ಅನ್ನತಕ್ಕಂಥದ್ದು ನಿವಾರಣೆ ಆಗುತ್ತೆ. ಅದನ್ನ ನಾರಾಯಣ ಬಲಿಯೇ ಮಾಡ್ಬೇಕಾ ಅಥವಾ ಏನು ಮಾಡ್ಬೇಕು ಅನ್ನೋದನ್ನ ಖಂಡಿತ ಆ ಜಾತಕವನ್ನ ನೋಡಿ, ಅಲ್ಲಿರ್ತಕ್ಕಂಥ ಪರಿಹಾರ, ಅಲ್ಲಿರ್ತಕ್ಕಂಥ ಸಮಸ್ಯೆಯನ್ನ ನೋಡಿ ಯೋಗ್ಯರಾಗಿರ್ತಕ್ಕಂಥ ಜ್ಯೋತಿಷಿಗಳೇ ಹೇಳಕ್ಕಾಗೋದು. ದೈವೇ ತೀರ್ಥೇ ದ್ವಿಜಯ ಮಂತ್ರೇ ದೈವಜ್ಞೇ ವೇಷಜೇ ಗುರು ಯಾದೃಶಿ ಭಾವನಾಯಸ್ಯ ಸಿದ್ಧಿರ್ಭವತಿ ದಾದೃಶಿ. ನಾವು ನಂಬಿಕೆ ಇಟ್ಟು ಹೋಗ್ಬೇಕು ದೇವ್ರ ಹತ್ರ. ದೇವ್ರ ಇದಾನೆ ಕಲ್ಲು ಅಲ್ಲಿ ಕೂತಿರೋದು ಅಂದ್ರೆ ನಿನ್ನೆಗೆ ಕಲ್ಲೇ, ಆದ್ರೆ ಅದು ದೇವ್ರು ಅಂತ ಅನ್ಕೊಂಡ್ರೆ ಖಂಡಿತ ದೇವ್ರು. ಕಲ್ಲಿನೊಳಗೆ ಇದ್ದು ಸಿರಿ ವಿಜಯ ವಿಠಲರೇಯ ಒಳ್ಳೆ ಕಲ್ಲು ಪದವಿ ಕೊಟ್ಟು ಸತತ ಪಾಲಿಪನ. ಕಲ್ಲು ಕಲ್ಲು ಅಂತ ಅನ್ಕೊಂಡ್ರೆ ಕಲ್ಲೇ, ಕಲ್ಲಲ್ಲಿ ದೇವ್ರ ಇದಾನೆ ಅಂತ ಅನ್ಕೊಂಡ್ರೆ ಖಂಡಿತ ದೇವ್ರ ಆಗ್ತಾರೆ. ಇನ್ನೊಂದು ಕಡೆ ಮಹಾಲಯ ಅಮಾವಾಸ್ಯ ದಿನ ಏನು ತರ್ಪಣ ಬಿಡೋದನ್ನ ಖಂಡಿತ ಬಹಳ ವಿಶೇಷ. ಮಹಾಲಯ ಅಮಾವಾಸ್ಯ ಮಹಾಲಯ ಪಕ್ಷವೇ ಪಿತೃಗಳಿಗೆ ಎಲ್ಲ ಪಿತೃಗಳು ಭೂಮಿಗೆ ಬರ್ತಾರೆ ಆ ಸಮಯಕ್ಕೆ ಅಂತ. ಹಾಗಾಗಿ ಆ ಸಮಯಕ್ಕೆ ನೀವು ಕೊಡ್ತಕ್ಕಂತಹ ಒಂದು ತಿಲೋದಕವೋ, ಅವರ ಹೆಸರು ಹೇಳಿ ಕಡೆಗೆ ಹೋಗಿ ಏನು ಆಗಿಲ್ಲ ಅಂತಂದ್ರೆ ಯಾವ ಕೆರೆಯಲ್ಲೋ ತಟಾಕದಲ್ಲೋ ಬಾವಿಯಲ್ಲೋ ನಿಂತ್ಕೊಂಡು ಅವ್ರ ಹೆಸರು ಹೇಳಿ ನೀವು ಅಥವಾ ನಾರಾಯಣನನ್ನ ಸ್ಮರಣೆ ಮಾಡ್ತಾ ಓಂ ನಮೋ ಭಗವತೆ ವಾಸುದೇವಾಯ ಅಂತ ಅವ್ರ ಹೆಸರು ಹೇಳಿ ಪಿತೃಗಳನ್ನ ಸ್ಮರಿಸಿ ನೀವು ನಮಸ್ಕಾರವನ್ನ ಮಾಡಿದ್ರೆ, ಅವರಿಗೆ ತಿಲೋದಕವನ್ನ ನೀರನ್ನಾದ್ರೂ ನೀವು ಪ್ರದಾನ ಮಾಡಿದ್ದೇ ಆದ್ರೆ ಖಂಡಿತ ಪಿತೃಗಳಿಗೆ ತಲುಪತ್ತೆ. ಅಂತಹ ವಿಶೇಷವಾಗಿರ್ತಕ್ಕಂತಹ ಪರ್ವಕಾಲ ಈ ಮಹಾಲಯ ಅಮಾವಾಸ್ಯೆ. ಸಂಕ್ರಮಣಾದಿಗಳು ಉತ್ತರಾಯಣ ದಕ್ಷಿಣ ಮಹಾಲಯ ಅಮಾವಾಸ್ಯೆಗೆ ಹೋಗಿ ಪಿತೃ ತರ್ಪಣ ಬಿಡ್ಬೇಕು ಅಥವಾ ಒಂದು ಸರಿ ಮಾಡಿ? ಮಹಾಲಯ ಅಮಾವಾಸ್ಯೆ, ಮಹಾಲಯ ಅಮಾವಾಸ್ಯೆ ಪ್ರತಿ ವರ್ಷನೂ ಬರುತ್ತೆ. ಆಮೇಲೆ ಪ್ರತಿ ವರ್ಷ ಅವರು ಮರಣ ಹೊಂದಿದ ತಿಥಿಯಂದು ಆ ಯಜಮಾನನ ಮಕ್ಕಳ ಮನೆಗೆ ಬಂದಿರ್ತಾರೆ ಒಂದು ಅಂಶದಿಂದ. ಅವ್ರು ಬಂದಾಗ ಅವ್ರೇನಾದ್ರೂ ಮಾಡ್ತಾ ಇದ್ರೆ ಅವ್ರಿಗೆ ಆಶೀರ್ವಾದ ಮಾಡಿ ಹೋಗ್ತಾರೆ, ಮಾಡ್ಲಿಲ್ಲ ಅಂತ ಆದ್ರೆ ಶಾಪ. ಈಗ ಪಿತೃ ತರ್ಪಣ ಬಿಡೋದ್ರಿಂದ ಅವರ ಮನಸ್ಸಿಗೆ ಶಾಂತಿ ಆಗುತ್ತೆ, ಸಮಾಧಾನ ಅಂತಂದ್ರೆ ತೃಪ್ತಿಗಾಗಿ ಕೊಡೋದೇ. ಕೆಲವೊಂದಿಷ್ಟು ಜನಕ್ಕೆ ಪಿಂಡ ಪ್ರಧಾನ ಮಾಡೋದು ಆಗ್ಲಿಲ್ಲ ಅಥವಾ ತರ್ಪಣ ಕೊಡ್ಬೋದು ಅಟ್ ಲೀಸ್ಟ್ ಅಂದ್ರೂ ಕೂಡ ಇದನ್ನಾದ್ರೂ ಮಾಡ್ಲೇನು ಆಗ್ಲಿಲ್ಲ ಅಂದ್ರೆ. ಈಗ ಗುರುಜಿಯವರು ಹೇಳಿದಾಗೆ ಕಾಡಿಗೆ ಜನ ಇಲ್ಲದೆ ಇರತಕ್ಕಂತ ಪ್ರದೇಶಕ್ಕೆ ಹೋಗಿ ದಕ್ಷಿಣಕ್ಕೆ ಮುಖ ಮಾಡಿ ಆ ಮರಣ ಹೊಂದಿದ ಪಿತೃಗಳ ಹೆಸರನ್ನು ಹೇಳಿ ಬಾಯಿ ಪಡ್ಕೊಳ್ಬೇಕು ಮೂರು ಸಾರಿ. ಇಲ್ಲ ಅದು ಆಗ್ಲಿಲ್ಲ, ಆಮ ಶ್ರಾದ್ದ ಆಗ್ಲೇ ಒಬ್ರು ಅಮ್ಮ ಹೇಳಿದ್ರು ಇವತ್ತು ನಾವು ಬೆಲ್ಲ ಅಕ್ಕಿಯನ್ನ ಹಸುವಿಗೆ ಕೊಟ್ಟು ಬಿಡ್ತೇವೆ ಅಥವಾ ಯಾರೋ ಒಬ್ಬ ಪುರೋಹಿತರಿಗೆ ಕೊಟ್ಟು ಬಿಡ್ತೇವೆ ಅಂತ. ಇದನ್ನ ಮಾಡೋದು ಕೂಡ ಒಂದು ಶ್ರಾದ್ದನೆ. ಅವರ ಸತ್ತಿರೋ ಒಂದು ತಿಥಿ ಅವರ ಹೆಸರು ಅವರ ಪ್ರೀತ್ಯರ್ಥವಾಗಿ ಇದನ್ನ ದಾನ ಕೊಡೋದು ಕೂಡ ಒಂದು ವಿಶೇಷ. ಓಕೆ, ಸಾಕಷ್ಟು ವಿಚಾರಗಳ ಕುರಿತು ಮಾಹಿತಿಯನ್ನ ತಿಳಿಸ್ಕೊಟ್ರೆ ಬಹುಶಃ ವೀಕ್ಷಕರಿಗೂ ಕೂಡ ಕೆಲವೊಂದಿಷ್ಟು ಸಂದೇಶಗಳು ರವಾನೆ ಆಗಿರುತ್ತೆ. ಇದರಿಂದ ಶ್ರಾದ್ದ ಮಾಡತಕ್ಕಂಥದ್ದು ಪಿತೃದೋಷಗಳ ಬಗ್ಗೆ ಒಂದು ಚಿಂತನೆಯನ್ನ ಮಾಡಿ ಇದರಿಂದ ಒಳ್ಳೇದಾಗಬೇಕು ಅನ್ನೋದು ನಮ್ಮ ಭಾವ. ಧನ್ಯವಾದಗಳು, ಥ್ಯಾಂಕ್ ಯು ಸೋ ಮಚ್. ಎಸ್ ನೋಡಿದ್ರಲ್ಲ ವೀಕ್ಷಕರೇ, ಪಿಂಡ ಪ್ರಧಾನ ಮಾಡೋದ್ರಿಂದ ಆಗುವಂತಹ ಅನುಕೂಲಗಳಾದ್ರೂ ಏನು, ಇನ್ನು ಅದಕ್ಕೆ ದೋಷಗಳು ಯಾವ ರೀತಿ ಸೃಷ್ಟಿಯಾಗುತ್ತೆ, ಅದರ ಪರಿಹಾರ ಹೇಗೆ, ಇದೆಲ್ಲದರ ಒಂದು ಸಂಪೂರ್ಣವಾದಂತಹ ಮಾಹಿತಿ ನಿಮಗೂ ಕೂಡ ತಲುಪಿದೆ ಅಂತ ಭಾವಿಸ್ತೀನಿ. ಅದಾಗುತ್ತೆ ಇವತ್ತಿನ ಓಂಕಾರ ನೇರ ಪ್ರಸಾರದ ಕಾರ್ಯಕ್ರಮ. ನ್ಯೂಸ್ ಎಕ್ಸ್ ಕನ್ನಡ ಸುದ್ದಿ ಗದ್ದಲವಲ್ಲ.